ಫೇಕ್ ಬುಕ್ ಬಿ ಕೇರ್ಫುಲ್ ವಿಶೇಷಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಖಿಲ್ ಅವರೇ, ತಾವು ಹೇಳ್ತಾ ಇದ್ರಿ ಇದು ಕೇವಲ ಸುಕನ್ಯ ಒಬ್ಬಳ ಕೆಲಸ ಅಲ್ಲ ಅಂತ. ಸೊ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ದುಡ್ಡು ತಗೊಳ್ಳೋದೇ ಇವರ ಕಾಯಕನ ಮತ್ತೆ ಬೇರೆಯವರು ಮೋಸ ಮಾಡುವಂಥದ್ದೇ. ಹೌದೌದು. ಈಗ ಏನ್ ಮಾಡ್ತಾನೆ ಅಂದ್ರೆ ಅವ್ರು ಒಂದ್ ಅಕೌಂಟ್ ಹಾಕ್ಸ್ಕೊಳ್ಳಲ್ಲ. ಈ ಮುಗ್ಧರಿತಾರಲ್ಲ ಪ್ರವೀಣ್ ತರ ಪಾಪ, ಅವ್ರು ನೋಡ್ರೆ ಪಾಪ ಅನ್ಸುತ್ತೆ, ಅಯ್ಯೋ ಅನ್ಸುತ್ತೆ. ಅವ್ರಿಗೆಲ್ಲ ಈ ತರ ಆಗಿರೋದಕ್ಕೆ ನಾನು ಬಂದಿರೋದು, ಅಯ್ಯೋ ಅನ್ಸು. ಯಾಕಂದ್ರೆ ಇವ್ರ ಮುಂದೆ ಬರಲ್ಲ, ಪೊಲೀಸ್ ಸ್ಟೇಷನ್ ಹೋಗಿದೆ, ಅಲ್ಲೇನಾಗುತ್ತೆ, ದುಡ್ಡು ಇಸ್ಕೋತಾರೆ, ಏನು ಮಾಡಲ್ಲ, ಅಥವಾ ಅವ್ರಿಗೆ ಹೆದರಿಕೆ. ಬಟ್ ಇಲ್ಲಿ ಆ ಹುಡುಗಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಅವ್ರದೊಂದು ಗ್ಯಾಂಗ್ ಇದೆ. ಗ್ಯಾಂಗ್ ಏನಂದ್ರೆ ಆ ವ್ಯಕ್ತಿದು ನಾಲ್ಕೈದು ನಂಬರ್ ಇರುತ್ತೆ, ಪೇಟಿಎಂ ಇರುತ್ತೆ, ಟ್ರಾನ್ಸ್ಫರ್ ಮಾಡೋದು ಹೇಳೋದು ಅಕೌಂಟ್ ಕೇಳಿ. ಇದು ಜಾಸ್ತಿ ಎಲ್ಲ ನಡೆಯುತ್ತೆ, ಹಿಂಗೆ 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 ಕಲೆಕ್ಟ್ ಮಾಡೋದು. ಇವ್ರದೊಂದು ಗ್ಯಾಂಗ್ ಇದೆ, ಆ ಗ್ಯಾಂಗ್ ಇಟ್ಕೊಂಡೆ ಇಷ್ಟೆಲ್ಲ ಮಾಡ್ತಾರದು. ಆ ಗ್ಯಾಂಗ್ ಹೆಸರೇನು? ಮತ್ತೆ ತಿಳ್ಕೊಳ್ತೀನಿ, ಈಗ ಪ್ರಿಯಾಂಕಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಿಯಾಂಕಾ ಅವರೇ. ಹಾ ನಮಸ್ಕಾರ ಮೇಡಮ್. ಎಸ್ ಮಾತನಾಡಿ ಮೇಡಮ್. ನಾನು ಅಡ್ವೊಕೇಟ್, ಮೈಸೂರಲ್ಲಿ ಇದ್ದೀನಿ. ಆಕ್ಚುಲಿ ನಾನು ಈ ಟೀಮ್ ಅಲ್ಲಿ ಒಬ್ಳು, ಬಟ್ ಸೊ ನಾನು ಈ ಟೀಮ್ ಅಲ್ಲಿ ಕೆಲಸ ಮಾಡ್ತೀನಿ. ಓಕೆ. ಆಕ್ಚುಲಿ ಇವಳು ಅಂತ ಇವ್ ಏನ್ ಮಾಡಿದ್ರು, ಇವ್ರು ಬಂದು ಇವ್ರು ದುಡ್ಡು ಕೊಟ್ಟಿಲ್ಲ ಅಂತ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ್ರು, ಯಾರು? ನಿಖಿಲ್ ಸ್ವಾಮಿ ಅವರು. ಆಫ್ಟರ್ ಟೂ ಮಂತ್ಸ್ ಆಫ್ ವಾರ್ನಿಂಗ್, ಯಾಕಂದ್ರೆ ಅವಳನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಮೀನ್ಸೆ ಇರ್ಲಿಲ್ಲ. ಅದಾದ್ಮೇಲೆ ಅವಳು ಏನ್ ಮಾಡ್ಬೇಕಾಗಿತ್ತು, ತಪ್ಪಾಯ್ತು ಅನ್ಬೇಕಾಗಿತ್ತು, ಇಲ್ಲ ದುಡ್ಡು ಕೊಡ್ಬೇಕಾಗಿತ್ತು, ಬಟ್ ಅವಳು ಅದನ್ನ ಮಾಡ್ಲಿಲ್ಲ. ಅವಳೇನ್ ಮಾಡಿದ್ಲು, ಡೈರೆಕ್ಟ್ ಆಗಿ ಅಶ್ಲೀಲವಾಗಿ ಚಂದನ ಅನ್ನೋ ಹುಡುಗಿ ಮತ್ತೆ ನಿಖಿಲ್ ಸ್ವಾಮಿಗೆ ಇಬ್ರಿಗೂ ಸಂಬಂಧ ಕಲ್ಪಿಸಿ ತುಂಬಾ ಅಶ್ಲೀಲವಾಗಿ ಕೆಟ್ಟದಾಗಿ, ಅಂದ್ರೆ ಒಂದು ಹುಡುಗಿ ಹಾಕಕ್ಕೆ ಯೋಚನೆ ಮಾಡ್ತಾಳೆ, ಎರಡು ಮೂರ್ ಸತಿ ಯೋಚನೆ ಮಾಡ್ಬೋದು, ಆ ತರ ಅಶ್ಲೀಲವಾಗಿ ಹಾಕದ್ಲು. ಅದಲ್ಲದೆ ಅವಳು ಯಾವ ಲೆವೆಲ್ಗೆ ಸ್ಟೂಪ್ ಮಾಡಿದಾಳೆ ಅಂದ್ರೆ, ಅವಳ ಜೊತೆನು ಕಮಿಟ್ಮೆಂಟ್ ಕೇಳಿದ್ನಂತೆ ನಿಖಿಲ್ ಸ್ವಾಮಿ, ಅಂದ್ರೆ ಬಾ ಮಲ್ಕೋ ಅಂತ ಅವಳ ಜೊತೆನು ಕೇಳ್ದಂಗೆ ಆ ತರನು ಸೇರಿ ಹಾಕಿದಾಳೆ. ಅದು ನಿಜ ಆಗಿದ್ದಾನೆ, ಎಷ್ಟೊಂದ್ ಕಡೆ ಜನ ಹಾಕೊಳ್ಳಲ್ಲ, ಅಂತದಲ್ಲಿ ಆಗದೇ ಇರೋದ್ನ ಅಶ್ಲೀಲವಾಗಿ ಜಸ್ಟ್ ಬಿಕಾಸ್ ದುಡ್ಡು ವಾಪಸ್ ಕೊಡ್ಬೇಕು ಅಂತ ಆ ತರನು ಹಾಕಿದಾಳೆ. ಅದೆಲ್ಲ ಹಾಕಿದ್ಮೇಲೆ ಇವ್ಳು ಈ ತರ ಏನದು ಡೆರೋಗೇಟ್ರಿ ಆಗಿ ಅವ್ರಿಬ್ರ ಮೇಲೆ ಸಂಬಂಧ ಕಲ್ಪಿಸಿದಾಳಲ್ಲ. ಸಿಂಪಲ್ ಆಗಿ ಆಸ್ ಅ ಲಾಯರ್ ಐ ಕ್ಯಾನ್ ಟೆಲ್ ಯು, ಇಬ್ರದ್ದು ಮೊಬೈಲ್ ನೆಟ್ವರ್ಕ್ ಚೆಕ್ ಮಾಡಿದ್ರೆ, ಚಂದನ ಅನ್ನೋದು ಮತ್ತೆ ನಿಖಿಲ್ ಸ್ವಾಮಿದು, ಚಂದನ್ ಅಂದು ಮೇ ಬಿ ಇಟ್ ಬಿ ಇನ್ ಬ್ಯಾಂಗ್ಳೂರ್ ಅವ್ರ ಮೈಸೂರ್, ನಿಖಿಲ್ ಸ್ವಾಮಿದು ಆ ಟೈಮ್ ಅಲ್ಲಿ ಇವ್ಳು ಯಾವಾಗ ಹೇಳಿದಳೋ ಇಟ್ ಇಸ್ ಇನ್ ಕಿಕ್ಕೇಡಿ ಮೊಬೈಲ್ ನೆಟ್ವರ್ಕ್ ಚೆಕ್ ಮಾಡಿದಾಗ. ಅಷ್ಟು ಅವಳು ಹೇಳೋದಕ್ಕೆ ಪ್ರತಿಯೊಂದಕ್ಕೂ ದೇರ್ ಇಸ್ ಅ ಪ್ರೂಫ್. ಅದಲ್ಲದೆ ಇವರೆಲ್ಲ ದುಡ್ಡು ಹಾಕಿರೋದು ಆನ್ಲೈನ್ ಟ್ರಾನ್ಸಾಕ್ಷನ್ ಅಲ್ಲಿ, ಅವಳು ದುಡ್ಡು ಕೊಟ್ಟಿರೋದಕ್ಕೆ ಅವಳು ಎಲ್ಲಾರು ಕೊಟ್ಟಿದ್ರೆ ಅದಕ್ಕೆ ಒಂದಕ್ಕೆ ಒಬ್ರಿಗಾರು ಅವಳು ಆನ್ಲೈನ್ ಅಲ್ಲಿ ಬ್ಯಾಂಕ್ ಅಲ್ಲಿ ಹಾಕಿರ್ತಾಳಲ್ವಾ, ಇವ್ರಿಗೂ ಅಕೌಂಟ್ ನಂಬರ್ ಕೇಳ್ತೀನಿ ಹಾಕ್ತೀನಿ ಅಂತಾಳಲ್ವಾ, ಒಬ್ರಿಗಾರು ಬ್ಯಾಂಕ್ ಅಲ್ಲಿ ಚಲಾನ್ ಇರತ್ತಲ್ವಾ, ಬೇರೆ ಜೊತೆ ಚಲಾನ್ ಎಲ್ಲಾರು ಮೀಟ್ ಮಾಡಿ ಕೊಡ್ಬೇಕಲ್ವಾ, ಮೀಟ್ ಮಾಡಿ ಕೊಟ್ಟಿದ್ರೆ ಕಾಫಿ ಡೇ ಇನ್ನೊಂದು ಸಿ ಸಿ ಟಿವಿ ಫುಟೇಜ್ ಇರುತ್ತಲ್ವಾ, ಬೇರೆ ಜೊತೆ ಸಿ ಸಿ ಟಿವಿ ಫುಟೇಜ್. ಅವಳು ಏನ್ ಮಾಡ್ತಾಳೆ ಅಂದ್ರೆ ದಿಸ್ ಇಸ್ ಅವಳು ಇದೇ ಕಸಬು ಮಾಡ್ಕೊಂಡ್ಬಿದ್ದಾಳೆ. ಆಸ್ ಲಾಂಗ್ ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇರ್ತಾರೆ ಅಂತಾರಲ್ಲ, ಆತರ ಶಿ ಇಸ್ ಟೇಕನ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ಅವಳಿಗೆ ಏನು ಅಂದ್ರೆ ಯಾರು ಅಯ್ಯೋ ಪಾಪ ಅಂತ ಅಂದ್ರು ಅಂದ್ರೆ ಅದನ್ನ ಅದೇ ಇಟ್ಕೊಂಡು ಅಡ್ವಾನ್ಸ್ ಟೇಕ್ ತಗೊಂಡು ಶಿ ಹ್ಯಾಸ್ ಟು ಟೇಕ್ ಮನಿ. ಅಂಡ್ ಇನ್ನೊಂದು ಮೂರನೇ ಪಾಯಿಂಟ್ ಏನು ಅಂದ್ರೆ ಆನ್ಲೈನ್ ಅಲ್ಲಿ ಇವಳಿಗೆ ಟ್ರಾನ್ಸಾಕ್ಷನ್ ಆಗಿರೋದಕ್ಕೆ ದುಬೈಯಿಂದ ಒಬ್ರು ಇದು ಕೊಟ್ಟರು. ದಿಸ್ ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಬಿಕಾಸ್ ನಾನು ಡ್ರಾಫ್ಟ್ ಕಂಪ್ಲೇಂಟ್ ಡ್ರಾಫ್ಟ್ ಮಾಡ್ಬೇಕಾದ್ರೆ ಐ ವಿಲ್ ಸೀಯಿಂಗ್ ಐ ವಿಲ್ ಗೋಯಿಂಗ್ ಥ್ರೂ ದಿ ಪ್ರೂಫ್. ಆಮೇಲೆ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇವ್ರು ಕಂಪ್ಲೇಂಟ್ ಲಾಡ್ಜ್ ಆಗಿ NCR ಆಗಿದೆ, ಮತ್ತೆ ಇನ್ನೊಂದ್ ಕಡೆ ಮೂಡ್ರಿಪಾಳ್ಯ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗಿ FIR ಆಗಿದೆ, ಇನ್ನೊಂದ್ ಕಡೆನು ಕಂಪ್ಲೇಂಟ್ ಲಾಡ್ಜ್ ಆಗಿ NCR ಆಗಿದೆ. ಇವಾಗ ಇಷ್ಟು ಜನ ಪೊಲೀಸ್ ಅವರು ಈಗ ಪೊಲೀಸ್ ಅವ್ರಿಗೆ ಇಟ್ಸ್ ಕರೆಕ್ಟ್. ನಾನು ಪ್ರಿಯಾಂಕಾ ಪ್ರಿಯಾಂಕಾ ಮತ್ತೆ ಈಗ ಸುಕನ್ಯಾ ನಮ್ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ಸುಕನ್ಯಾ, ಸುಕನ್ಯಾ ಪ್ರಿಯಾಂಕಾ ಅವ್ರೀಗ ಮಾತನಾಡ್ತಾ ಇದ್ದಾರೆ, ದಯವಿಟ್ಟು ಸ್ವಲ್ಪ ಕೇಳಿ, ಅನಂತರ ನಾನು ನಿಮ್ಮಿಂದ ಉತ್ತರ ಪಡಿತೀನಿ. ಎಸ್ ಪ್ರಿಯಾಂಕಾ. ಹಲೋ. ಮಾತನಾಡಿ. ಹಾ, ಸೊ ಇವಳು ಅಷ್ಟು ಕರೆಕ್ಟ್ ಆಗಿದ್ರೆ ಇಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ರೆ ಒಂದು ಪ್ರೂಫ್ ಇಲ್ವಾ, ಒಂದು ಬ್ಯಾಂಕ್ ಹೋಗಿ ಹಾಕಿರೋ ಚಲಾನ್ ಇಲ್ವಾ, ಅಥವಾ ಒಂದ್ ಕಡೆ ಇವಳು ಹೋಗಿ ಕಾಫಿ ಡೇ ಎಲ್ಲೋ ಇನ್ನೊಂದ್ ಕಡೆ ದುಡ್ಡು ಕೊಟ್ಟೆ ಅಂತಲ್ಲ, ಅದ್ರದ್ದು ಸಿ ಸಿ ಟಿವಿ ಫುಟೇಜ್ ಇಲ್ವಾ, ಯಾಕಂದ್ರೆ ಇವಳು ಅಂತಾಳಲ್ಲ ನನ್ನ ತಪ್ಪು ಹೇಳ್ತಿದ್ದಾರೆ ಅಂತ. ಸೊ ಅದ್ರದ್ದು ಎಲ್ಲಾರು ಮೀಟ್ ಮಾಡಿ ದುಡ್ಡು ಕೊಟ್ಟಿದ್ರೆ ಅದ್ರ ಫುಟೇಜ್ ಇಲ್ವಾ. ಇವಳು ಏನು ಇಲ್ಲದೆ ಇಷ್ಟೊಂದು ವಾಟ್ಸ್ಆಪ್ ಪ್ರೂಫ್, ಇಷ್ಟೊಂದು ಫೇಸ್ಬುಕ್ ಮೆಸೆಂಜರ್ ಸ್ನ್ಯಾಪ್ಶಾಟ್ಸ್, ಅದಲ್ಲದೆ ಇವಳು ಬಂದು ಈಗ ಇದ್ ಮಾಡಿದ್ಲಲ್ಲ, ಸಂಬಂಧ ಕಲ್ಪಿಸಿದ್ಲಲ್ಲ, ಅವ್ರದ್ದು ನೆಟ್ವರ್ಕ್ ಮೊಬೈಲ್ ನೆಟ್ವರ್ಕ್ ಇರೋದಕ್ಕೆ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿಖಿಲ್ ಅವರು, ಒಂದ್ ತಿಂಗಳಾಯ್ತು, ಆದ್ರೂ ಯಾಕೆ FIR ಆಗಿದೆ ಆಕೆ ಮೇಲೆ? ಒಂದ್ಸರಿನು ಪೊಲೀಸ್ ಹತ್ರ ಬಂದು ವಿಚಾರಣೆ ಆಗಿಲ್ವಾ? ಪೊಲೀಸ್ ಅವ್ರಿಗೆ ಇವಳು ಕೈ ಸಿಕ್ಕಿದ್ರೆ ತಾನೇ ನೀವು ಇದನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಫೋನ್ ಮಾಡಿ ಕೇಳಿ, ಅವ್ರು ಎಷ್ಟು ಸತಿ ಹೋಗಿ ರಾಂಗ್ ಈಗ ಇವಳು ಒಂದ್ ಅಡ್ರೆಸ್ ಕೊಟ್ರೆ ಇಲ್ಲ ಏನಾದ್ರು ನಮ್ಗೆ ತಿಳಿದಿದ್ರೆ ಅವಳು ಅಲ್ಲಿಗೆ ಹೋಗಿ ವಿಚಾರಿಸ್ಬೋದು. ನಮಗ್ ಗೊತ್ತಿರೋ ಲಿಂಕ್ಸ್ ಕಾಂಟ್ಯಾಕ್ಟ್ ಪ್ರಕಾರ ಪೊಲೀಸ್ ಅವರು ಅವ್ರ ವಿಚಾರಣೆ ಪ್ರಕಾರ ಹೋಗಿ ನೋಡಿದ್ರೆ ಈ ಇವಳು ಅಲ್ಲಿ ಪತ್ತೆ ಇರ್ಬೇಕು, ಅವ್ಳು ಇಲ್ವೇ ಇಲ್ವಲ್ಲ. ಇವಳು ಮೊಬೈಲ್ ನೆಟ್ವರ್ಕ್ ಬಾಂಬೆ ಮಹಾರಾಷ್ಟ್ರ ಕೊಲ್ಲಾಪುರ ಈ ತರ ಎಲ್ಲೆಲ್ಲೋ ಇದೆ ರೋಮಿಂಗ್ ಅಲ್ಲಿ, ಹೆಂಗ್ ಹಿಡಿತಾರೆ?
ನೀವು ಇಮಿಡಿಯೇಟ್ ಆಗಿ ಈಗಲೇ ಮಹಾಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಈ ತರ ಇವಳು ಇಲ್ಲಿ ಇದ್ದಾಳೆ ಲೈನ್ ಅಲ್ಲಿ ಅಂತ ಹೇಳಿ ಅವ್ರು ಬಂದು ಅರೆಸ್ಟ್ ಮಾಡ್ತಾರೆ ಬಿಕಾಸ್ ಶೀಸ್ ಹ್ಯಾಬಿಚುಯಲ್ ಒಫೆಂಡರ್ ಕ್ರಿಮಿನಲ್ ಡಿಫಾಲ್ಟರ್ ಅವಳು ಅವಳದು ಅದೇ ಕಸ್ಬು ಪದೇ ಪದೇ ಶೀಸ್ ಡೂಯಿಂಗ್ ದಟ್ ಅಂಡ್ ಇಟ್ ಇಸ್ ವಿತ್ ಪ್ರೂಫ್ ಸುಕನ್ಯಾ ಕರೆ ಕಟ್ ಮಾಡಿದ್ದಾರೆ ಏನಂದ್ರೆ ಪೊಲೀಸ್ ಅವರು ಕಾಯ್ತಾ ಇದ್ದಾರೆ ಅವರಿಗೆ ಸಿಗ್ತಲ್ಲ ಇದೇ ರೀಸನ್ ಇಲ್ಲಿ ಬಂದ ಪೊಲೀಸ್ ಅವರು ತಕೊಂಡ ಹೋದ್ರೆ ಕರೆಕ್ಟ್ ಆಗಿ ಈಗ ನಾವು ಕರೆಕ್ಟ್ ಆಗಿ ಇದೆ ಮುಂದೆ ಬಂದು ಮಾತೆ ಮಾತಾಡ್ತೀವಿ ಯಾರಾದ್ರೂ ನಮ್ಮ ಮೇಲೆ ಸುಮ್ಮನೆ ಅಪವಾದನೆ ಹೊರತಿದ್ರೆ ಅದು ಹ್ಯೂಮನ್ ಸೈಕಾಲಜಿ ಅದು ನಾವು ಸುಮ್ಮನೆ ಇರಲ್ಲ ನಮ್ಮನ್ನ ನಾವು ಡಿಫೆಂಡ್ ಮಾಡ್ಕೊತೀವಿ ಮುಂದೆ ಬಂದು ಮಾತೆ ಮಾತಾಡ್ತೀವಿ ಪ್ರಿಯಾಂಕಾ ಮ್ಯಾಮ್ ನಂದೊಂದು ಕ್ವೆಶ್ಚನ್ ಇದೆ ಈಗ ನಾನು ಮೂರು ಸ್ಟೇಷನ್ ಅಲ್ಲಿ ನಮ್ಮ ಕಡೆಯಿಂದ ಎಫ್ಐಆರ್ ಲಾಡ್ಜ್ ಆಗಿದೆ ಸೊ ಈ ಒಂದು ಕೇಸ್ ನ ಯಾಕೆ ಇನ್ನು ಕ್ರೈಮ್ ಗೆ ಅವರು ಹ್ಯಾಂಡ್ ಓವರ್ ಮಾಡಿಲ್ಲ ನೀವು ಇದನ್ನ ನೋಡಿ ಇದು ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಮದು ಒಂದೇ ಕೇಸ್ ಅಲ್ಲ ಇವು ನಿಮಗೆ ಇದು ಒಂದೇ ಆಗಿರಬಹುದು ಅವರಿಗೆ ಸಾವಿರಾರು ಕೇಸ್ ಇರುತ್ತೆ ಅಲ್ಲ ಇನ್ನು ಯಾಕೆ ಇನ್ನು ಕ್ರೈಮ್ ಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ಇದು ಇದಕ್ಕೆ ನಾನು ಏನಾದರೂ ಸ್ಟೆಪ್ಸ್ ತಗೊಳ್ಳಬಹುದಾ ನೀವು ಇದನ್ನ ಕಮಿಷನರ್ ನಾನು ಅದನ್ನೇ ಹೇಳಿದೆ ನಾನು ನಿಖಿಲ್ ಸ್ವಾಮಿಗೂ ಅದನ್ನೇ ಹೇಳಿದೆ ಇದನ್ನ ನೀವು ಎಲ್ಲರೂ ಯಾರು ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೋ ಇದನ್ನೆಲ್ಲ ನೀವು ಇನ್ನೊಂದು ಕಂಪ್ಲೇಂಟ್ ತಗೊಂಡು ಹೋಗಿ ಕಮಿಷನರ್ ಆಫ್ ಪೊಲೀಸ್ ಕೊಡಿ ಕ್ರೈಮ್ ಕಮಿಷನರ್ ಆಫ್ ಪೊಲೀಸ್ ನಾನು ಮಾತಾಡ್ಕೊಂಡ್ ಬಂದೆ ಅವರು ನಿಮ್ಮ ಏರಿಯಾ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಮಾಡಿ ಅಂತ ಹೇಳಿ ಕಳ್ಸಿದ್ರು ನಂಗೆ ನೀವು ಮಾತಾಡಿದ್ರೆ ಏನು ಕೆಲಸ ಆಗಲ್ಲ ನೀವು ಇದನ್ನ ರೈಟಿಂಗ್ ಅಲ್ಲೇ ತಗೊಂಡು ಕಮಿಷನರ್ ಪೊಲೀಸ್ ಕೊಟ್ರೆ ಅವ್ರ ಅಕ್ನಾಲೆಜ್ಮೆಂಟ್ ಹಾಕೊಡ್ಬೇಕು ಅವಾಗ ಹಿ ಹ್ಯಾಸ್ ಟು ಟೇಕ್ ಆಕ್ಷನ್ ಆಮೇಲೆ ಬಾಧೆ ಪಟ್ಟವ್ರು ಅಷ್ಟು ಜನನು ಜೊತೆಗೆ ಹೋಗಿ ಇನ್ನೊಂದು ಸೈನ್ ಮಾಡ್ಕೊಡ್ಬೇಕು ಅವಾಗ ಹಿ ಹ್ಯಾಸ್ ಟು ಟೇಕ್ ಆಕ್ಷನ್ ಹೇಗಿದ್ರು ನೀವು ಸೈಬರ್ ಕ್ರೈಮ್ ಗೆ ನೀವು ಕೊಟ್ಟಿದ್ರೆ ಕಂಪ್ಲೇಂಟ್ ದಟ್ ಇಸ್ ಅ ವೆರಿ ಗುಡ್ ಮೂವ್ ಸೊ ನೆಕ್ಸ್ಟ್ ನೀವು ಅದನ್ನ ಮಾಡಿ ಅದಲ್ಲದೆ ನೀವು ವುಮೆನ್ಸ್ ಕಮಿಷನ್ ಗೂ ಹಾಕಿ ಬಿಕಾಸ್ ನಿಮ್ದು ಆತರ ತಪ್ಪು ತಪ್ಪಾಗಿ ಅವಳು ಮಾಡಿರೋದು ಇಟ್ ಇಸ್ ಕ್ಲಿಯರ್ ಕೇಸ್ ಆಫ್ ಡಿಫಮೇಷನ್ ಅಂಡ್ ಇಟ್ ಇಸ್ ನಥಿಂಗ್ ಬಟ್ ಅವಳ ಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ ನೀವು ಜಾರಿ ಮಾಡಬಹುದು ಹೌದು ಓಕೆ ಅಂದ್ರೆ ನಾನೀಗ ವುಮೆನ್ಸ್ ವಿಂಗ್ಸ್ ಅಲ್ಲಿ ಹೋಗಿ ನಾನು ಕೊಡಬಹುದು ಖಂಡಿತ ವುಮೆನ್ಸ್ ಕಮಿಷನ್ ಗೆ ಹೋಗಬಹುದು ಅದಲ್ಲದೆ ಇದೆಲ್ಲ ನಿಮಗೆ ಮೆಂಟಲ್ ಟಾರ್ಚರ್ ಅಲ್ವಾ ಮೆಂಟಲ್ ಹರಾಸ್ಮೆಂಟ್ ಅಲ್ವಾ ಹೌದು ಮೆಂಟಲ್ ಹರಾಸ್ಮೆಂಟ್ ಇದು ಮತ್ತೆ ಇದನ್ನ ನೀವು ಈ ಗ್ರೌಂಡ್ ತಗೋಬಹುದು ನೀವು ಮೆಂಟಲ್ ಹರಾಸ್ಮೆಂಟ್ ನಿಮ್ಗೆ ಏನು ಇಲ್ಲದೆ ನಾವು ನಮ್ಮ ಪಾಡಿಗೆ ನಮ್ಮ ಜೀವನ ನಾವು ದಿನನಿತ್ಯ ಜೀವನ ನಡ್ಕೊಂಡು ಹೋಗ್ತಾ ಇದ್ರೆ ಅವಳು ಈ ತರ ಮಾಡಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಮೆಂಟಲ್ ಹರಾಸ್ಮೆಂಟ್ ಇದು ಅವಳು ಯಾವ್ದಕ್ಕೆ ಅವಳು ಪರ್ಸನಲಿ ಇಂಟ್ರೆಸ್ಟೆಡ್ ಮಾಡ್ತಿರೋದು ಅವಳು ಅವಳು ಅವಳೇ ಕ್ಲಿಯರ್ ಆಗಿ ಇವಾಗ ಒಪ್ಕೊಂಡಿದ್ದಾಳೆ ನಾನು ಕ್ಷಮೆ ಕೇಳಬೇಕಾಗಿತ್ತು ಅಂತ ಅಂಡ್ ಆ ಕ್ಷಮೆ ಯಾಕೆ ಕೇಳಬೇಕಾಗಿತ್ತು ಅಂತ ತಕ್ಷಣ ತಿರುಗಿಸ್ಬಿಟ್ಲು ಅಂದ್ರೆ ಈ ಒಂದು ಕ್ಷಮೆ ಕೇಳಬೇಕಾಗಿತ್ತು ಸರಿ ಬಟ್ ಅವಳು ಅದನ್ನ ಕುಲಂಕುಷವಾಗಿ ವಿವರಣೆಯಾಗಿ ನೀಡಿಲ್ಲ ಏನಕ್ಕಾಗಿ ಕೇಳಬೇಕಾಗಿತ್ತು ಅನ್ನೋದನ್ನ ಎಕ್ಸಾಕ್ಟ್ಲಿ ಕೇಳಿದ್ರೆ ಏನಾಗುತ್ತೆ ಹೇಳಿ ಆಲ್ರೆಡಿ ಅವಳದು ಇಷ್ಟು ಬಯಲ್ ಬಂದಿದೆ ನಾನು ನಾನೇ ತಪ್ಪು ಮಾಡಿದೆ ಆಮೇಲೆ ಇನ್ನೊಂದು ಹೇಳೋದ್ ಮರ್ತೋದೆ ನಿಖಿಲ್ ಸ್ವಾಮಿ ಅವ್ರದ್ದು ಐ ಥಿಂಕ್ ಫೋನ್ ರೆಕಾರ್ಡಿಂಗ್ ಇದೆಯೋ ಗೊತ್ತಿಲ್ಲ ನನಗೆ ಅವ್ ಸುಕನ್ಯಾ ಅವರ ತಾಯಿ ಫೋನ್ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿ ಅಂತಲ್ಲಪ್ಪ ತಪ್ಪಾಯ್ತು ನನ್ ಮಗಳು ಮಾಡಿದ್ದು ನೀನು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡ್ಬೇಡ ಯಾಕೆ ಕೊಟ್ಟಿ ಅಂತ ಅದು ನಿಖಿಲ್ ಅಣ್ಣ ಹತ್ರ ರೆಕಾರ್ಡಿಂಗ್ ಇದೆ ಆ ನಿಖಿಲ್ ಸ್ವಾಮಿ ಬಂದು ಅವಾಗ ಎಸ್ ಟೋಲ್ಡ್ ನೋಡಿ ಅಮ್ಮ ನಿಮ್ ಮಗಳು ಈ ತರ ಎಲ್ಲ ನನಗೆ ಮಾಡಿದಾಳೆ ನಾನ್ ಕೇಳಿದ್ ದುಡ್ಡು ಅಷ್ಟೇ ಯಾಕೆ ಹೀಗ್ ಮಾಡಿದ್ದು ಅಂತ ಹೇಳಿದಕ್ಕೆ ಅವ್ರ ತಾಯಿ ಬಂದು ಇಲ್ಲಪ್ಪ ಅವಳು ತಪ್ಪು ಅವಳು ಯಾವಾಗ್ಲೂ ಹಿಂಗೆ ಮಾಡ್ತಾಳೆ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ತಪ್ಪಾಯ್ತು ಅವಳು ಅವನು ನಿಖಿಲ್ ಸ್ವಾಮಿ ಅದನ್ನು ಹೇಳಿದಾನೆ ನನಗೆ ಫೇಸ್ಬುಕ್ ಅಲ್ಲಿ ಹಾಕಿದ್ದಕ್ಕೆ ಸಾರಿ ಕೇಳ್ಬೇಕು ಹಂಗೆ ಅವಳು ಯಾವ ವಿಡಿಯೋ ಲೈವ್ ಹೋಗಿ ಹೇಳಿದ್ಲು ಅದೇ ತರ ಸಾರಿ ಕೇಳ್ತಿ ಯಾಕೆಂದ್ರೆ ಇದು ನನ್ ಮಾನ ಮರ್ಯಾದ ಪ್ರಶ್ನೆ ನನ್ ಕೆರಿಯ ಪ್ರಶ್ನೆ ಅಂತ ಅವನಂದಾಗ ಅವ್ರ ತಾಯಿನೇ ಖುದ್ದಾಗಿ ಅವಳು ಸರಿಯಿಲ್ಲ ಅವಳು ಮಾಡಿರೋದು ತಪ್ಪು ಇನ್ನೂ ಅಶ್ಲೀಲವಾಗಿ ಬೈದ್ರು ಅವಳನ್ನ ಅವ್ರ ತಾಯಿನ ಖುದ್ದಾಗಿ ಬೈದಿರೋದು ನಾನ್ ಕೇಳ್ಸ್ಕೊಂಡಿದ್ದೀನಿ ಅಂಡ್ ಐ ಆಮ್ ದ ವಿಟ್ನೆಸ್ ಟು ಇಟ್ ಐ ವಿಲ್ ಕಮ್ ಅಂಡ್ ಟೆಲ್ ವೇರ್ ಎವರ್ ಇಟ್ ಇಸ್ ಅದಲ್ಲದೆ ಅವ್ರ ತಾಯಿ ಹೇಳಿದ್ದಾರೆ ಅವಳು ಬಂದು ಸರಿ ಇಲ್ಲ ಅವಳು ಏನದು ಅವಳು ಮಾಡಿರೋ ತಪ್ಪು ಯಾವಾಗ್ಲೂ ಅವಳು ಇದೇ ಆಗೋಯ್ತು ನಾನು ಅವಳು ಬುದ್ಧಿ ಹೇಳ್ತೀನಿ ತಪ್ಪಾಯ್ತಪ್ಪ ಅವಳದು ಲೈವ್ ಪ್ರಶ್ನೆ ದಯವಿಟ್ಟು ಕಂಪ್ಲೇಂಟ್ ವಾಪಸ್ ತಗೋದು ಇವ್ನು ಅವಾಗ್ಲೂ ಹೇಳಿದಾನೆ ಸಾರಿ ಕೇಳಿ ಲೈವ್ ವಿಡಿಯೋ ಅಲ್ಲಿ ತಾಯಿಗೂ ಕೂಡ ಇಷ್ಟ ಇಲ್ಲ ತಾಯಿಗೂ ಕೂಡ ಬೇಸರ ಇದೆ ಈ ರೀತಿ ಮಾಡ್ತಾ ಇದ್ದಾರೆ ಅವರು ಕ್ಲಿಯರ್ ಆಗಿ ಅವರು ಅಯ್ಯೋ ಅನ್ಸುತ್ತಲ್ಲ ಸಾಫ್ಟ್ ಕ್ಲಿಯರ್ ಆಗಿ ಹೇಳಿದೆ ಇಷ್ಟೇ ಅಮ್ಮ ಹಿಂಗಾಗಿದೆ ನಿಮ್ ಮಗಳಲ್ವಾ ನಿಮ್ಗೆ ಇನ್ನೊಂದು ಮಗಳಿಗೆ ಇದು ತಪ್ಪಲ್ವಾ ಇದು ಇಷ್ಟೇ ನಮ್ಗೇನು ಸಮಸ್ಯೆ ಇಲ್ಲ ಫಸ್ಟ್ ಲೈವ್ ಅದೇ ಫೇಸ್ಬುಕ್ ಅಲ್ಲಿ ಲೈವ್ ಹೋಗ್ಬಿಟ್ಟು ನಾನೇನ್ ತಪ್ಪಾಗಿದೆ ಸಾರಿ ಕೇಳು ಅಷ್ಟೇ ಇಷ್ಟೇ ಬೇಕಾಗಿದ್ದು ಎಸ್ ನಿಖಿಲ್ ಅವರು ಮಾತನಾಡ್ತೀನಿ ಥ್ಯಾಂಕ್ ಯು ಪ್ರಿಯಾಂಕಾ ಅವರೇ ನಮ್ಮ ಜೊತೆ ಇಷ್ಟೊತ್ತು ಕೂಡ ಮಾತನಾಡಿದ್ದಕ್ಕೆ ಸ್ಯಾಂಡಲ್ವುಡ್ ನ ಜೂನಿಯರ್ ಆರ್ಟಿಸ್ಟ್ ಸುಕನ್ಯಾ ಲಕ್ಷಾಂತರ ರೂಪಾಯಿಯನ್ನ ಮೋಸ ಮಾಡಿದ್ದಾರೆ ಅಂತ ಈಗ ಅಮಾಯಕರು ಮೋಸ ಹೋದವರೆಲ್ಲರೂ ಕೂಡ ಸುವರ್ಣ ನ್ಯೂಸ್ ನಲ್ಲಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು ಒಟ್ಟಿನಲ್ಲಿ ನನ್ನ ತಾಯಿಗೆ ಹುಷಾರಿಲ್ಲ ಆಪರೇಷನ್ ಮಾಡಿಸ್ಬೇಕು ಟ್ರೀಟ್ಮೆಂಟ್ ಕೊಡಬೇಕು ಅನ್ನುವಂತ ನೆಪವನ್ನ ಇಟ್ಕೊಂಡು ಎಲ್ಲರ ಹತ್ರನೂ ಕೂಡ ಫೇಸ್ಬುಕ್ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಹತ್ರ ಹಣವನ್ನ ಕೀಳ್ತಾರೆ ಈ ಸುಕನ್ಯಾ ಅನ್ನುವಂತಹ ಆರೋಪ ಅಷ್ಟೇ ಅಲ್ಲ ಹಣವನ್ನ ವಾಪಸ್ ಕೇಳಿದಂತಹ ಸಂದರ್ಭದಲ್ಲಿ ಅವರ ನಂಬರ್ ಅನ್ನ ಅವರ ಅಕೌಂಟ್ ಅನ್ನ ಬ್ಲಾಕ್ ಮಾಡ್ತಾರೆ ಸುಕನ್ಯಾ ಅನ್ನುವಂತಹ ಆರೋಪ ಈಗಾಗಲೇ ಮೋಸ ಹೋದಂತವರು ಮಾಡ್ತಾ ಇರುವಂತದ್ದು ಆದ್ರೆ ಎಲ್ಲ ಆರೋಪವನ್ನ ಸುಕನ್ಯಾ ಸ್ಪಷ್ಟವಾಗಿ ನಿರಾಕರಿಸ್ತಾ ಇದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ಈಗ ಯಶವಂತ್ ಇವರು ಸಹ ಮೋಸ ಹೋದಂತವರು ಸುಕನ್ಯಾ ಅವರಿಂದ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಯಶವಂತ್ ಮಾತಾಡಿ ಯಾವ ಸುಕನ್ಯಾ ಯಾವ ರೀತಿ ಮೋಸ ಮಾಡಿದ್ರು ಅಂದ್ರೆ 26ನೇ ತಾರೀಕು ಏಪ್ರಿಲ್ ಅಲ್ಲಿ ಮೇಡಮ್ 26ನೇ ತಾರೀಕು ಏಪ್ರಿಲ್ ನನ್ನ ಬರ್ತ್ಡೇ ದಿನ ಅಮೌಂಟ್ ಇಸ್ಕೊಂಡಿದ್ದು ಏನಂತ ಹೇಳಿ ಇಸ್ಕೊಂಡು ಅಂದ್ರೆ ಅಮ್ಮ ಅಡ್ಮಿಟ್ ಆಗಿದ್ದಾರೆ ಫುಲ್ ಸೀರಿಯಸ್ ಆಗಿದ್ದಾರೆ
ಅಂತ ಹೇಳಿ ಮೆಸೇಜಸ್ ಎಲ್ಲ ಹಾಕಿ, ನಾನು ಅಮ್ಮ ಅಲ್ವಾ ಕರುಣೆ ಏನೋ ನಮ್ಗೂ ನಮ್ ನಾನು ಒಂದ್ ತಾಯಿ ಹುಟ್ಟಿರೋದು ಅಂತ ಹೇಳಿ ಇದ್ ಮಾಡಿ ಕೊಟ್ಟಿರೋದು. ಆಮೇಲೆ 30 ತಾರೀಕು ರಿಟರ್ನ್ ಮಾಡ್ತೀನಿ ಅಂತ ಹೇಳಿದ್ರು. 30 ತಾರೀಕು ಮಾಡಿದ್ರೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಎಲ್ಲ ಇದ್ ಮಾಡ್ತಿದ್ರು. ಆಮೇಲೆ ಫೇಸ್ಬುಕ್ ಅಲ್ಲಿ ಎಷ್ಟೇ ಮೋಸ ಮಾಡಿದ್ಯ ಹಂಗೆ ಹಿಂಗೆ ಅಂತೆಲ್ಲ ಹಾಕಿದ್ದೆ. ಅದಕ್ಕೆ ಅವರು ನನ್ನ ಫೇಸ್ಬುಕ್ ಬ್ಲಾಕ್ ಮಾಡ್ಬಿಟ್ರು. ಬ್ಲಾಕ್ ಮಾಡಿದಾದ್ಮೇಲೆ ವಾಟ್ಸಪ್ ಅಲ್ಲಿ ಕೇಳ್ದೆ. ವಾಟ್ಸಪ್ ಅಲ್ಲಿ ಕೇಳಿದಾಗ ನೀನು ಒಬ್ಬ ಅಮ್ಮಂಗೆ ಹುಟ್ಟಿದ್ರೆ ಬಾ ನನ್ನ ಹತ್ರ ಶಾರ್ಟ್. ಎಷ್ಟು ಅಮೌಂಟ್ ಕೊಟ್ರಿ ಯಶವಂತ್? 5,000 ಮೇಡಮ್. 5,000 ಬರೀ ಅವ್ರು ಕೇಳೋದು ಒಂದ್ 5,000 ಅಷ್ಟೇ ಮೇಡಮ್. ಅವ್ರು ಕೇಳೋದು ಮಾತ್ರ 5,000. ಮನೆ ಹತ್ರ ಹೋಗಿ ಕೊಟ್ಟಾದ್ಮೇಲೆ ಏನ್ ಹೇಳಿದ್ರು ಅಂದ್ರೆ, ನಾನ್ ನಮ್ಮ ಅಮ್ಮ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು, ದೇವಸ್ಥಾನಕ್ಕೆ ಈ ತರ ಎಲ್ಲ ಹುಷಾರಿಲ್ಲ, ಈಗ ಚೆನ್ನಾಗಿದ್ದಾರೆ, ದೇವಸ್ಥಾನಕ್ಕೆ ಹೋದ್ರೆ ಎಲ್ಲ ಸೊರವ್ ಬಿಡುತ್ತೆ, ಈ ತರ ಎಲ್ಲ ಮಾತಾಡ್ತಾರೆ ಮೇಡಮ್. ಮತ್ತೆ ಕೆಟ್ ಮಾತಲ್ಲೆಲ್ಲ ಬೈದಿದ್ದಾರೆ. ಸುಮಾರ್ ನನಗ್ ಗೊತ್ತಿರೋ ಹಾಗೆ ಸುಮಾರು ಜನ ಹತ್ರ ದುಡ್ಡು ಇಸ್ಕೊಂಡಿದ್ದಾರೆ ಮೇಡಮ್. ಈ ಒಬ್ರತ್ರ 12,500, ನಿಖಿಲ್ ಸ್ವಾಮಿ ಸರ್ ಹತ್ರ 17,000, ಮತ್ತೆ ಇನ್ನೂ ಸುಮಾರು ಜನ ಇದಾರೆ, ಅವ್ರ ಹೆಸರೆಲ್ಲ ಬೇಡ. ಮತ್ತೆ ಪ್ರವೀಣ್ ಅವ್ರ ಹತ್ರ ನಿಮ್ಮ ಹಣ ವಾಪಸ್ ಕೊಟ್ರ? ಮೇಡಮ್ ಅದು ಅದೇ ನಿಮ್ಮ ಸುವರ್ಣ ಚಾನೆಲ್ ಗೆ ಬಂದು ಮಾತಾಡಿದಾಗ ನೆಕ್ಸ್ಟ್ ದಿನ ಕೊಟ್ಟಿದ್ದಾರೆ ಮೇಡಮ್. ಮೇಡಮ್ ನಾನು ಕೈಯಾರೆ ಹೋಗಿ ಕೊಟ್ಟಿರೋದು ಮೇಡಮ್ ಅಮೌಂಟ್. ನಮ್ಗ ಕೈಯಾರೆ ಕೊಟ್ಟಿಲ್ಲ, ಟ್ರಾನ್ಸ್ಫರ್ ಮಾಡಿರೋದು. ಅಂದ್ರೆ ನೀವು ಅವಳನ್ನ ನೋಡಿದೀರಾ? ಅವಳನ್ನ ನೋಡಿದೀನಿ ಮೇಡಮ್. ಯಶವಂತ್ ನಿಮ್ಗೆ ಗೊತ್ತಲ್ವಾ ಯಾರ್ಯಾರ ಹತ್ರ ಯಶಸ್ ವ್ಯವಹಾರ ಮಾಡಿದ್ರೆ ಯಶಸ್ ದುಡ್ಡು ಅಂತ? ನೀವು ಪ್ರತ್ಯಕ್ಷ ಸಾಕ್ಷಿ ಆಗಿದ್ದೀರಾ, ಹೇಳಿ ನಿಮ್ಗೆ ಗೊತ್ತಿರೋದು ಯಾರ್ಯಾರ ಹತ್ರ ಎಷ್ಟು ದುಡ್ಡೆಲ್ಲ ಇಸ್ಕೊಂಡಿದ್ದಾರೆ, ಆ ದುಡ್ಡು ತಗೊಂಡು ಏನೇನ್ ಮಾಡ್ತಾರೆ ಹೇಳಿ, ನಿಮ್ಗೆ ಗೊತ್ತದೆಲ್ಲ ಏನ್ ಮಾಡ್ತಾರೆ ಸರ್? ಇದು ಕಾರ್ತಿಕ್ ಅಂತ 12,500 ಇಸ್ಕೊಂಡಿದ್ದಾರೆ. ಅವ್ರು ಬಂದು ನಮ್ಮ ಮನೆ ಹತ್ರ ಅಂದ್ರೆ ಸ್ವಲ್ಪ ದೂರದಲ್ಲೇ ಇರೋದು. ಮತ್ತೆ ನಿಮ್ಮ ಹತ್ರ 17,000, ಮತ್ತೆ ಪ್ರವೀಣ್ ಅವ್ರ ಹತ್ರ 95,000. ಅವ್ರು ಏನ್ ಮಾಡ್ತಾರೆ ದುಡ್ಡು ಅಂತ ಹೇಳಿದ್ರೆ ಸರ್, ಬರೇ ಶೋಕಿ ಮಾಡೋದು ಸರ್, ಏನ್ ಉಪಯೋಗ ಇಲ್ಲ, ಬರೇ ಶೋಕಿ ನೈಟ್ ಔಟ್. ಅದು ನಾಯಂಡಳ್ಳಿ ಹತ್ರ ಒಂದು ಇದಿದೆ, ಒಂದು ಪಬ್ ಇದೆ, ಆ ಪಬ್ ಅಲ್ಲಿ ನೈಟ್ ಔಟ್ ಮಾಡ್ಕೊಂಡು ಚೆನ್ನಾಗಿ ಇದು ಮಾಡೋದು ಎಲ್ಲ ಇದ್ ಮಾಡ್ತಾರೆ ಸರ್. ಇದೀಗ ಮಾಯಾಮೃಗ ಸೀರಿಯಲ್ ಏನ್ ಬರ್ತಾ ಇತ್ತು ಅದರ ನಿರ್ದೇಶಕರಾದಂತಹ ಪ್ರವೀಣ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಪ್ರವೀಣ್ ಅವರೇ. ಮೇಡಮ್ ನಮಸ್ತೆ. ಮಾಯಾಮೃಗ ಸೀರಿಯಲ್ ಅದು, ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಡೈರೆಕ್ಟರ್ ಮಾತಾಡ್ತಾ ಇರೋದು ಮಾಯಾಮೃಗ ಅಂತೇಳಿ. ಓಕೆ ಸರ್, ಓಕೆ ಹೇಳಿ ಸರ್. ಮೇಡಮ್ ಈ ಹುಡುಗಿ ಅನ್ನೋದು ಒಂದು 2.5 ಅಡಿ 3 ಅಡಿ ಇರ್ಬೋದು ಹೇಳ್ಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಯಾರು ನಂಬಿದ್ರು ಈ ಕುಳ್ಳು ನಂಬಾರದು ಅಂತ ಹೇಳ್ತಾರಲ್ಲ ಅಕ್ಷರಶಃ ಸತ್ಯ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ನಾನು UK ವಾಟ್ಸಪ್ ಸೋಷಿಯಲ್ ಮೀಡಿಯಾ ಡೈರೆಕ್ಟರ್, ಈಗ ತಾನೇ ನಾನು ಎಲ್ಲರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟ್ ಒಂದು ಕಳಿಸಿದೀನಿ ಈ ಹುಡುಗಿ ಬಗ್ಗೆ ಕಳಿಸಿದೀನಿ. ನಂಗೆ ಲಾಸ್ಟ್ ಇಯರ್ ಈ ಹುಡುಗಿ ಪರಿಚಯ, ಈ ಹುಡುಗಿ ಪರಿಚಯ ಲಾಸ್ಟ್ ಇಯರ್. ಫೇಸ್ಬುಕ್ ಪರಿಚಯನ ಸರ್ ಅಥವಾ ಸಿನಿಮಾ? ಇಲ್ಲ, ನಾನು ಒಂದು ಇದನ್ನ ಮಾಡ್ಬೇಕಾದ್ರೆ ಒಂದು ಸಿನಿಮಾ ವಿಚಾರವಾಗಿ ನಾನು ಚಿನ್ನ ಒಂದು ಸಿನಿಮಾ ಮಾಡಕ್ಕೆ ಅವಾಗ ಒಂದು ಆಡಿಷನ್ ಕರ್ತಿದ್ದೆ ಈ ಹುಡುಗಿನ. ಓಕೆ, ಬಂದಾಗ ಅನ್ಕೊಂಡೆ ಯಾಕಂದ್ರೆ ಫುಲ್ ಫಾಸ್ಟ್ ಆಗಿ ಬಂದಿದ್ಲು ಮಾಡ್ಬೇಕಾದ್ರೆ. ಸೊ ಮಾತ್ ಹತ್ರ ಫಸ್ಟ್ ದುಡ್ಡು ಕೇಳಲು, ದುಡ್ಡು ಕೇಳದ ಜೊತೆಗೆ ಸರ್ ಏನು ಸರ್ ಕಮಿಟ್ಮೆಂಟ್ ಏನ ಆಗ್ಬೇಕಾ, ಸೊ ಪ್ರೊಡ್ಯೂಸರ್, ಈ ತರ ಮಾತುಗಳು ಅವಳ ಬಾಯಿಂದನೇ ಬಂದಿದ್ದು ಹುಡುಗಿಂದ. ಇದು ಈ ತರ ಕ್ಯಾರೆಕ್ಟರ್ ಹುಡುಗಿದು. ಆಮೇಲೆ ನಮ್ಮ ಒಂದು ಕೋಆರ್ಡಿನೇಟರ್ ಮಂಜು ಅಂತ ಬೈದಿದ್ದೆ, ಕಳ್ಸು ಏನು ನೋಡಕ್ ಆತರ ಹುಡುಗಿದಾಳೆ, ಏನು ನಾವು ಸಿನಿಮಾ ಮಾಡ್ಬೇಕು ಅಂತ ಇದೀವಿ, ಯಾಕಂದ್ರೆ ಫಸ್ಟ್ ಸಿನಿಮಾ ಮಾಡ್ತಾ ಇರೋದು, ನಮ್ಮ ಕೆರಿಯರ್ ಏನ ಬೇಕು ಈ ತರ ಎಲ್ಲ ಮಾತಾಡ್ರಿ ಒಂದು. ಸೊ ಇದನ್ನ ಅವಳ ಪರವಾಗಿ ಅವಳು ವಿರೋಧವಾಗಿ ಮಾತಾಡ್ತಾ ಇರೋದು. ಮತ್ತಲ್ಲೇ ನಮ್ಮ ಸ್ನೇಹಿತರೆಲ್ಲ ಇದಾರೆ, ಪ್ರವೀಣ್ ಅವರು ದುಡ್ಡು ಕೊಟ್ಟವರೆಲ್ಲ ಇದಾರೆ. ಅಲ್ಲ ಸರ್, ಒಂದ್ ಹುಡುಗಿ ಕೇಳ ತಕ್ಷಣ ದುಡ್ಡು ಕೊಟ್ಬಿಟ್ರಲ್ಲ ನೀವು, ಒಬ್ಬ ಎಲ್ಲರೂ ಮಾತಾಡಿದ್ರಿ ಇವಾಗ ಏನಂತ ಮಾತಾಡಿದ್ರು, ನಾವು ಪಾಪ ಅವ್ ತಾಯಿ ವಿಚಾರವಾಗಿ ಕೊಟ್ರು ಹಾಗೆ ಹೇಗೆ ಅಂತ ಬಿಡ್ಕೊಂಡು. ಒಂದು ಸೂಕ್ಷ್ಮತೆ ಏನ ನಿಮ್ಮ ಹತ್ರ ಇರುತ್ತಲ್ವಾ, ನೀವು ತುಂಬಾ ಕೂಲಂಕುಷವಾಗಿ ಯೋಚನೆ ಮಾಡ್ಬೇಕಲ್ವಾ ನೀವು ಸರ್, ಹೇಳಿ ನೋಡೋಣ. ಇವಾಗ ನಮ್ಗೂ ಜಸ್ಟ್ ನಂಗೂ ಮನ ಮತ್ತೊಂದು ಕೇಸ್ ಬಂತು, ಯಾಕಂತಾರೆ ಅಮ್ಮ BDL ಇದು ಸೈಟ್ ಕೊಡ್ತೀನಿ ಅಂತ ಹೇಳಿ ವಿಧಾನಸೌಧದಲ್ಲಿ ಹಂಗ ಅವ್ರ ಗೊತ್ತಿ ಇವ್ರಿಗೂ ಅಂತ ಹೇಳಿ 27 ಲಕ್ಷ ಇಸ್ಕೊಂಡಿದೆ. ಇಡೀ ಫ್ಯಾಮಿಲಿಗೆ 97 ಲಕ್ಷ ಲಾಸ್ ಆಗಿದೆ. ಮುಂದಿನ ದಿನಗಳ ನಾನು ಬರ್ಬೋದು, 97 ಲಕ್ಷ ಇವಾಗ ನನ್ಗೆ ಅದು ಕೇಸ್ ಬಂದಿದೆ ನನಗೆ ಅದು. ಓಕೆನಾ, ಬಟ್ ಈ ಹುಡುಗಿ ನಟಿ ಅಂತ ಹೇಳ್ಬಿಟ್ಕೊಂಡು ಆ ನಟಿಗೆ ನೀವು ಮನಸ್ಸೋತ್ ಬಿಟ್ರ ಅಥವಾ ಯಾವ ರೀತಿ? ಇಲ್ಲ, ಒಂದ್ ನಿಮಿಷ ಮಾತಾಡ್ತೀನಿ ನಾನು. ಫಸ್ಟ್ ಹಿಂಗೆ ಮೆಸೆಂಜರ್ ಅಲ್ಲಿ ಮೆಸೇಜ್ ಮಾಡಿದ್ಲು, ಫಸ್ಟ್ ನಂಗೊಂದು ಹೆಲ್ಪ್ ಬೇಕು ಅಂದ್ಲು. ನಾನು ಏನು ಅಂತ ಹೇಳಿದೆ ಅದಕ್ಕೆ, ಇಲ್ಲ ಹಿಂಗೆ ಅಮ್ಮ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ಆ ಥರ ಎಲ್ಲ ಹೇಳು ಫಸ್ಟ್. ಬಟ್ ನಾನು ಕೊಡಲ್ಲ ಅಂದೆ, ದುಡ್ಡಿಂದೆಲ್ಲ ನಾನು ಕೊಡಲ್ಲ ಅಂದೆ. ಬಟ್ ಆಮೇಲೆ ಏನು ಮಾಡಿದ್ಲು, ಅವಳು ಫೋಟೋ ಕಳಿಸ್ಲು. ಈಗ ಯಾರಿಗಾದರೂ ಒಂದು ಮನುಷ್ಯತ್ವ ಇರುತ್ತೆ, ಅಕಸ್ಮಾತ್ ನಾನು ಕೊಡಲಿಲ್ಲ ಅಂದರೆ ನನಗೊಂದು ಫೀಲ್ ಬರುತ್ತೆ, ನಾಳೆ ದಿನ ಅವ್ರ ಅಮ್ಮಂಗೆ ಹೆಚ್ಚು ಕಮ್ಮಿ ಆದರೆ ಓ ನನ್ನಿಂದ ನಾನು ಎಲ್ಲರೂ ಆ ಅಮೌಂಟ್ ಕೊಟ್ಟಿದ್ರೆ ಆ ಅಮ್ಮ ಉಳಿತಿದ್ಲು, ನನ್ನಿಂದ ಹಿಂಗಾಯ್ತು ಅನ್ನೋ ಒಂದು ಫೀಲ್ ಇದ್ದೇ ಇರತ್ತೆ ಯಾರಿಗಾದ್ರು. ಆ ಫೋಟೋ ನೋಡಿ ನಾನು ಕೊಟ್ಟೆ ಹೊರತು ಮತ್ತೇನಿಲ್ಲ. ಆಮೇಲೆ ನೆಕ್ಸ್ಟ್ ಏನು ಹೇಳಿದ್ಲು, ಇಲ್ಲ ನನ್ನ
ಈಗ ಮತ್ತೊರ್ ಇದಾರೆ ಸುಕನ್ಯ ಜೊತೆನೆ ಕೆಲಸ ಮಾಡ್ತಾ ಇದ್ರು ಸಹ ಕಲಾವಿದ ಭವಿಷ್ಯಗೌಡ ಅಂತ. ಸರ್ ನಮಸ್ತೆ. ಭವಿಷ್ಯಗೌಡ ಅವರೇ, ಸುಕನ್ಯಾ ಜೊತೆ ನೀವು ಕೂಡ ಕೆಲಸ ಮಾಡಿದಿರಿ, ಜೊತೆ ಜೊತೆಗೆ ನೀವಿಬ್ರು ಕೂಡ ಸಿನಿಮಾದಲ್ಲಿ ಆಕ್ಟ್ ಮಾಡಿದಿರಿ, ಏನ್ ಹೇಳ್ತೀರಿ ಅವರ ಬಗ್ಗೆ? ಅವರ ಮೋಸ ಮಾಡುವಂತಹ ಕ್ಯಾರೆಕ್ಟರ್ ಹೇಗೆ? ಮೇಡಮ್, ಆಕ್ಚುಲಿ ನನಗೆ ನಮ್ಮ ಡೈರೆಕ್ಟರ್ ಕಾರಾಪತ್ ಮೂವಿ ಡೈರೆಕ್ಟರ್ ಏನಿದ್ದಾರೆ ಎಂಎಸ್ ರವೀಂದ್ರ, ಅವರು ಸಿನಿಮಾ ಅಂತ ಶುರು ಮಾಡಿದಾಗ ಆಡಿಷನ್ ಅಂತ ಕರೆದ್ರು. ಹೋದ್ವಿ, ಅವರು ಒಂದೇ ಮಾತು ಹೇಳಿದ್ದು, ನನಗೂ ಅಮೌಂಟ್ ಸ್ವಲ್ಪ ಪ್ರಾಬ್ಲಮ್ ಇದೆ, ನಾವು ಹೊಸ ತಂಡನೇ, ಸೊ ಎಲ್ಲಾರು ಶೇರ್ ಮಾಡಿ ಸಿನಿಮಾ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಅದಕ್ಕೆ ನಾನು ಒಪ್ಕೊಂಡು ಆಯ್ತು, ಎಲ್ಲ ಶೇರ್ ಮಾಡಿ ಒಂದೊಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು, ಇನ್ನೊಂದೊಂದು ಸಿನಿಮಾ ಕೊಡಬೇಕು ಅಂತ ಹೇಳ್ಬಿಟ್ಟು ಶೇರ್ ಮಾಡಿ ಅಮೌಂಟ್ ನ ಹಾಕಿ ಶುರು ಮಾಡಿದ್ವಿ ಸಿನಿಮಾ. ಇನ್ನೊಬ್ರು ನಟಿ ಇದಾರೆ, ಸೊ ಅವ್ರನ್ನ ಕರ್ಕೊಂಡ್ಬಂದು ಬಾಂಬೆಯಿಂದ ಕರ್ಕೊಂಡ್ಬಂದಿದ್ದು. ಅವ್ರದ್ದು ಏನಿದೆ ಒಂದು ಸಾಂಗ್ ಶೆಡ್ಯೂಲ್ ಎಲ್ಲ ಮುಗಿತು, ಅವ್ರು ಹೋದ್ರು. ಅದಾದ್ಮೇಲೆ ನೆಕ್ಸ್ಟ್ ಶೆಡ್ಯೂಲ್ ಏನಿದೆ, ಇವ್ರು ಸುಕನ್ಯ ಅವ್ರದ್ದು ಅಪ್ರೋಚ್ ಮಾಡಿದ್ವಿ, ಇವರೇ ಕೇಳಿದ್ದು ಡೈರೆಕ್ಟರ್ನ. ಆಮೇಲೆ ಡೈರೆಕ್ಟರ್ ಕೇಳಿದ್ರು, ಡೈರೆಕ್ಟರ್ ಒಪ್ಕೊಂಡು ಸರಿ ಆಯ್ತು ಅಂತ ಹೇಳಿ. ಮೈಸೂರಲ್ಲಿ ಶೂಟಿಂಗ್ ಇತ್ತು. ಹೌದು, ಮೈಸೂರಲ್ಲಿ ಶೂಟಿಂಗ್. ಹೇಳಿ ಹೇಳಿ. ಮೈಸೂರಲ್ಲಿ ಶೂಟಿಂಗ್ ಇತ್ತು. ಶೂಟಿಂಗ್ ಮುಗಿಸ್ಕೊಂಡು ಎಲ್ಲ ಕಂಪ್ಲೀಟ್ ಆಗಿ ಬಂದ್ರು. ಬಂದಾದ್ಮೇಲೆ ಇವ್ರದ್ದು ಸ್ಟಾರ್ಟ್ ಆಗಿತ್ತು. ಏನಂದ್ರೆ, ಇವ್ರ ಏನ್ ಕೆಲಸ ಅಂತ ಹೇಳಿದ್ರೆ, ಶೂಟಿಂಗ್ ಹೋಗ್ತಾರೆ, ಪತ್ತೆ ಆಗ್ತಾರೆ, ಅವ್ರ ಹತ್ರ ಇವ್ರ ಫ್ರೆಂಡ್ಶಿಪ್ ಆಗಿರೋದು, ಆಮೇಲೆ ಅಮೌಂಟ್ ಕೇಳಕ್ ಶುರು ಮಾಡೋದು. ಈ ತರ ನಾನ್ ಅಮೌಂಟ್ ಏನು ಕೊಟ್ಟಿಲ್ಲ, ಬಟ್ ನನ್ನ ಜೊತೆ ನಿಮ್ ಹತ್ರ ಕೇಳಿದ್ರ ಅಮೌಂಟ್? ಇಲ್ಲ ಇಲ್ಲ, ನನ್ನ ಹತ್ರ ಏನ್ ಕೇಳಿಲ್ಲ, ಬಟ್ ನನ್ ಜೊತೆ ಇರೋ ಫ್ರೆಂಡ್ಸ್ಗಳ ಹತ್ರ ತುಂಬಾ ಹೋಗಿದೆ ಅಮೌಂಟ್ ಅವಳತ್ರ ಅವಳಿಗೆ. ಮತ್ತೆ ಹರೀಶ್ ನರಶು ಅಂತ ಹೇಳ್ಬಿಟ್ಟು ಫೇಸ್ಬುಕ್ ಅಲ್ಲಿ ಒಂದು ಹಾಕಿದ್ರು, ಇಬ್ರು ನಮ್ಮ ಗೊತ್ತಿರೋರೇನೆ, ಅವ್ರು ಹಾಕಿದ್ರು. ಈ ತರ ಒಂದು ಹುಡುಗಿ ಇದ್ದಾಳೆ, ಹುಷಾರು, ಅದು ಇದು ಅಂತ ಹಾಕಿದ್ರು. ನಾನು ಕೇಳ್ದೆ ಅವಾಗ, ನಾರ್ಮಲ್ ಫ್ರೆಂಡ್ ಅಲ್ವಾ, ಕೇಳ್ದೆ ಈ ತರ ಆಗ್ತಿದಾರೆ ಕಮೆಂಟ್ಸ್ ಎಲ್ಲ, ಈ ತರ ಬರ್ತಿದೆ ಪೋಸ್ಟ್ ಕ್ಲಾಸ್ ಹಾಕ್ತಿದ್ರೆ ಇದ್ ಕತೆ ಅಂತ ಕೇಳ್ದೆ. ಕೇಳಿದ್ಕೆ ಅವ್ರು ಒಂದೇ ಮಾತು ಹೇಳಿದ್ರು, ತನ್ ತಪ್ಪು ಅಂತ ಒಪ್ಕೊಂಡಿಲ್ಲ, ಅವ್ರಿಗೆ ಸಿನಿಮಾ ಮಾಡಿದೀನಲ್ಲ ಸ್ವಲ್ಪ ಕಾಂಟ್ರವರ್ಸಿ ಬೇಕಂತೆ ಅವ್ರಿಗೆ, ಆ ಪೋಸ್ಟ್ ಗಳನ್ನ ಹಾಕಿ ಆತರ ಮಾಡ್ತಿದ್ದಾರೆ, ನಂದೇನು ತಪ್ಪಿಲ್ಲ ಅಂತ ಹೇಳಿದ್ರು. ನಾನು ಕಾರಾಪಾತ್ ಮೂವಿ ಪ್ರಮೋಷನ್ ಮಾಡ್ಬೇಕಾದ್ರೆ ಇದೇ ಒಂದು ಮಾತುಗಳು ಬಂದಿತ್ತು ನನಗೆ, ಹೀಗೆ ಇದು ಇದು ಸಮಾಚಾರ ಹೀಗೀಗೆ ಅಂತ. ಅದೇ ಮೇಡಮ್, ನಮ್ಮ ಕನ್ನಡ ದೇಶದೊಳಗ ಮುಟ್ಟಿಗೆ ಒಂದು ಎಲ್ಲ ನಡೀತಿದೆ, ನಿಮ್ಗೆ ಗೊತ್ತಿರ್ಬೋದು. ಅಭಿರಾಮ್ ಅವ್ರದ್ದು, ಅಭಿರಾಮ್ ಕಂಡಿರೋ ಅವರು ಮತ್ತೆ ಹರೀಶ್ ಧರ ಶೋ ಅವರು ಏನಿದ್ದಾರೆ, ಅವ್ರ ಜೊತೆ ಎಲ್ಲ ನಾನು ಕೆಲಸ ಮಾಡಿದ್ನು. ಸೊ ಅವರು ಈ ತರ ಪೋಸ್ಟ್ ಹಾಕಕ್ ನಾನು ಕೇಳಿದೆ, ನಿನ್ನೆ ಹೆಸರಿಂಗ್ ಬೆಳೆಸ್ಕೊಂಡು ಈ ತರ ಮಾಡಿದಾರ, ಏನ್ ವಿಷಯ ಅಂತ ಕೇಳಿದಾಗ ಅವ್ರು ಒಂದೇ ಮಾತು ಹೇಳಿದ್ದು, ನಾನು ರವಿ ಆರುಮುಗ ಅಂತ ಹೇಳ್ಬಿಟ್ಟು ಹರೀಶ್ ಧರ ಶೋ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಿದ್ದಾರೆ. ನಿಮ್ಗೆ ಅವಾಗಲೇ ಗೊತ್ತಾಯ್ತು ಈ ಸುಕನ್ಯಾ ಅವರ ನಡವಳಿಕೆ ಬುದ್ಧಿ ಯಾವ ರೀತಿ ಅಂತ? ಬುದ್ಧಿ ಹೇಳು ಕೆಲಸ ಮಾಡಿದ್ರ ಭವಿತ್, ಹಂಗೇನಾದ್ರೂ ನಾವ್ ಸ್ವಲ್ಪ ಅವನಿಗೆ ಸರಿ ಆಯ್ತು ಕೊಡ್ತೀವಿ ಅದು ಇದು ಅಂದ್ರೆ ಮೆಸೇಜ್ ಮಾಡ್ತಾಳೆ, ಕಾರಾಬಾತ್ ಮೂವಿನಲ್ಲಿ ಏನಾಗಿತ್ತಂದ್ರೆ ಶೂಟಿಂಗ್ ಬಂದು ಎರಡು ದಿನ ಸ್ಕೆಡ್ಯೂಲ್ ಆಗಿತ್ತು, ಎರಡು ದಿನ ಸ್ಕೆಡ್ಯೂಲ್ ಆಗಿದ್ರಲ್ಲಿ ಮೊದಲನೇ ದಿನ ಶೂಟಿಂಗ್ ಮುಗಿಸ್ಕೊಂಡು ಆಸ್ ಯು ನೋಸ್ ಆರ್ಟಿಸ್ಟ್ ಎಲ್ಲ ವಾಪಸ್ ರಿಟರ್ನ್ ಹೋಗ್ಬಿಡ್ತಾರೆ ಮತ್ತೆ ನಾಳೆ ಬೆಳಗ್ಗೆ ಬರ್ತಾರೆ. ಆದ್ರೆ ಈಕೆ ಹಾಗಲ್ಲ, ಅದ್ಲೇ ಇದ್ದು ಖುದ್ದಾಗಿ ಡೈರೆಕ್ಟರ್ ಹತ್ರ ಸ್ವಲ್ಪ ಕ್ಲೋಸ್ ಆಗಿ ಮೂವ್ ಮಾಡಿ ಈವನ್ ಅವ್ರಿಗೆ ಆ ಒಂದು ಮನ್ಸಿಲ್ಲ ಅಂದ್ರು ಇವಳು ಪ್ರಪೋಸ್ ಮಾಡೋ ಒಂದು ರೀತಿ ಆತರ ಇರುತ್ತೆ, ಅವಳ ಹಾವ ಭಾವ ಅವಳ ನಡವಳಿಕೆ ಆತರ ಇರುತ್ತೆ. ಸೊ ಎಂ ಎಸ್ ರವೀಂದ್ರ ಅವರು ಅವರು ಅವ್ರ ಕಡೆ ಎಲ್ಲದರ ಮೂಲ ಉದ್ದೇಶ ದುಡ್ಡು ಕೀಳೋದು, ದುಡ್ಡು ಅವ್ರ ಹತ್ರ ಹೇಗೆ ವಸೂಲಿ ಮಾಡ್ಬೇಕು ಅನ್ನೋದು. ಈ ಸುಕನ್ಯಾ ಅವ್ರನ್ನ ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ, ಆದ್ರೆ ಈಗ ಸ್ವಿಚ್ಡ್ ಆಫ್ ಅಂತ ಬರ್ತಾ ಇದೆ ಅವರ ಸೆಲ್. ಸುವರ್ಣ ನ್ಯೂಸ್ ಕೂಡ ಬಂದು ನಾನು ಡಾಕ್ಯುಮೆಂಟ್ ಸಮೇತವಾಗಿ ನಾನು ಎಲ್ಲವನ್ನ ಕೂಡ ಕ್ಲಿಯರ್ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ರು. ಇದೀಗ ಸುಕನ್ಯಾ ಫ್ರೆಂಡ್ ಆದಂತಹ ಪ್ರೀತಮ್ ಗೌಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಪ್ರೀತಮ್. ನಮಸ್ಕಾರ ಮೇಡಮ್. ಎಸ್, ಮಾತನಾಡಿ. ಮೇಡಮ್, ನಮ್ಮ ಹೆಸರು ಪ್ರೀತಮ್ ಅಂತ. ಎಸ್, ನನ್ನ ಪ್ರೀತಿಯಿಂದ ಪ್ರೀತಮ್ ಗೌಡ ಅಂತ ಕರೀತಾರೆ. ಆಯ್ತು ಸರ್, ವಿಷಯಕ್ಕೆ ಬನ್ನಿ. ಏನಿಲ್ಲ ಮೇಡಮ್, ಇವಳನ್ನ ಜಸ್ಟ್ ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಮಾಡ್ಕೊಂಡಿದ್ರು ನನಗೆ. ನಾನೇನಂದ್ರೆ ಜಸ್ಟ್ ಇವಳನ್ನ ಡಿಜೆ ಪಾಟೀಲ್ ಎಲ್ಲ ನೋಡ್ತಾ ಇದ್ದೆ. ಡಿಜೆ ಪಾಟೀಲ್ ಯಾವಾಗ ನೋಡಿದ್ರು ಡಿಜೆ ಅಲ್ಲಿ, ಎನಿ ಟೈಮ್ ಡಿಜೆ ಅಲ್ಲಿ ಆಡ್ಕೊಂಡು ನಮ್ ಜೊತೆ ನೋಡ್ತಾ ಇದ್ದೆ. ನನ್ಗೊಂದ್ಸತಿ ಫ್ರೆಂಡ್ ಆದ್ರು ಡಿಜೆ, ನಮ್ದೆಲ್ಲ ಫ್ರೆಂಡ್ ಜಾಸ್ತಿ ಜನ ಇದ್ರು. ಒಂದೇ ದಿನ ನಮ್ಗೆ ಫ್ರೆಂಡ್ಸ್ ಎಲ್ಲ ನಾವೇನ್ ಮಾಡಿದ್ರಿ, ಕುತ್ಕೊಂಡು ಎಣ್ಣೆ ಹೊಡಿತಾ ಇದ್ದಾಗ ಒಂದೇ ಮೆಸೇಜ್, ಸೇಮ್ ಮೆಸೇಜ್ ಕಳ್ಸಿದ್ಲು ಎಲ್ಲರಿಗೂ. ನಮ್ಮ ಅಮ್ಮನ್ಗೆ ಹುಷಾರಿಲ್ಲ, ನಮ್ಮ ಅಮ್ಮಂಗ್ ಹಾರ್ಟ್ ಅಟ್ಯಾಕ್ ಆಗಿದೆ, ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೇಕು, ಅಡ್ಮಿಟ್ ಮಾಡಿದಾರೆ, ಅರ್ಜೆಂಟ್ 5,000. ಒಬ್ರು ಹೋಗಿದ್ರೆ ಓಕೆ ಮೇಡಮ್, ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಒಂದು ಸೇಮ್ ಮೆಸೇಜ್ ಬಂದಿತ್ತು. ನಾವ್ ಅಂದ್ರೆ ಏನಿದೆ, ಎಲ್ಲರಿಗೂ ಒಂದೇ ತರ ಮೆಸೇಜ್ ಕಳ್ಸಿದಾಳು ಯಾರು ಅಂತ ನೋಡಿದಾಗ, ಫುಲ್ ನೋಡಿದಾಗ ಇವಳು ಡಿಜೆ ಅಲ್ಲಿ ಪರಿಚಯ ಆಗಿರ್ಲಿಲ್ಲ ಮಮ್ಮ ಇವಳು ನಮ್ಗೆ ಅಂತ ನಮ್ಗೆಲ್ಲ ಹುಡುಗರು ಒಂದೇ ಅರ್ಥ ಆಯ್ತು. ನಾವಾಗ ಡಿಜೆ ಪಟೇಲ್ ಎಲ್ಲ ಫ್ರೆಂಡ್ ಆಗಿರ್ಲಿಲ್ಲ ಇವಳನ್ನ, ಎಲ್ಲ ಮೀಟ್ ಮಾಡಿದ್ರಲ್ಲ ನಾವು ಅನ್ಕೊಂಡಾಗ, ಅವಾಗ ಓಪನ್ ಮಾಡಿದ್ರು ಇವಳು ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಮ ಫ್ರೆಂಡ್ ಇನ್ನೊಬ್ಬ ಅಲ್ಲಿ 2,000 ರೂಪಾಯಿ ಅಕೌಂಟ್ಗೂ ಹಾಕಿದ, 5,000 ರೂಪಾಯಿ ಅಕೌಂಟ್ಗೂ ಹಾಕಿದ. ಕೇಳಿದೆ, ಏನ್ಗೆ ಇದು ಏನ್ ಆಗ್ತದೆ ಅಕೌಂಟ್ ಅಂದ್ರೆ, ಇಲ್ಲ ಮಮ್ಮ ಅವ್ರ ಅಮ್ಮನ್ಗೆ ಆಪರೇಷನ್ ಅಂತ ಅರ್ಜೆಂಟ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅಮೌಂಟ್ 5,000 ಅಕೌಂಟ್ಗೆ ಹಾಕಿದೀನಿ ಅಂತ ಹೇಳ್ತಾ ಇದ್ವಿ.
ನಾನು ಯಾಕೋ ಅವನ್ನೆಲ್ಲ ದುಡ್ಡೆಲ್ಲ ಕಳ್ಸ್ತಿದ್ಯಾ ನಿನ್ ಗೊತ್ತಿಲ್ಲದವಳು ಏನ ಇಲ್ಲ ಮಮ್ ಡಿ ಜೆ ನಾ ಪರಿಚಯ ಆಗಿದ್ಲಲ್ಲ ಮೋಸ್ಟ್ಲಿ ಹಂಗೆ ಹೇಳ್ತಾ ಇದ್ಲು ಏನ ಮಟ ಹಾಕಿದ್ರಿ ನಾವೆಲ್ಲ ಹಿಡ್ಕೊಂಡು ಬೈಸ್ರಿ ಅಷ್ಟೇನಾ ಮತ್ತೆ ಇದೇ ರೀತಿ ಹಣ ಕೇಳಿದ್ದೀಯಾ ಇಲ್ಲ ಮೇಡಂ ಎಸ್ ಒಟ್ಟು ಯಾವುದೇ ಒಂದು ಪಾರ್ಟಿ ಇರಬಹುದು ಎಲ್ಲೇ ಮೀಟ್ ಆದ್ರೂ ಕೂಡ ಫ್ರೆಂಡ್ ಮಾಡ್ಕೊಂಡು ಅವರತ್ರ ಹಣ ಕೇಳ್ತಾರೆ ತಾಯಿ ಹೆಸರು ಹೇಳ್ಕೊಂಡು ಅವರ ಆರೋಗ್ಯ ಸರಿ ಇಲ್ಲ ಅಂತ ತಾಯಿಯ ವಾತ್ಸಲ್ಯನ ಯುಟಿಲೈಸ್ ಮಾಡ್ಕೊಂಡ ಇದ್ದಾಳೆ ಇನ್ ಕೇಸ್ ಮಾಡ್ತಾ ಇದ್ದಾಳೆ ಅವಳು ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ ಪರಿಚಯ ಆಗೋದು ನೋಡ ಹುಡುಗ ನೋಡಕಿದ ಚೆನ್ನಾಗಿ ಗೋಲ್ಡ್ ಗಿಲ್ಲ ಹಾಕೊಂಡ ಚೆನ್ನಾಗಿದಾನ ಫಸ್ಟ್ ಒಂದು ಪರಿಚಯ ಆಗೋದು ಸೂಪರ್ ಆಗಿದ್ರು ಪರವಾಗಿಲ್ಲ ಕಾಸು ಇರಬೇಕು ಅಷ್ಟೇ ಹಾ ಇದ್ದುಕೊಂಡ ಫ್ರೆಂಡ್ ಫ್ರೆಂಡ್ ರಿಕ್ವೆಸ್ಟ್ ಕಳಿಸೋದು ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದ್ನಾ ಹುಡುಗಿ ಚೆನ್ನಾಗಿದ್ರೆ ಅಕ್ಸೆಪ್ಟ್ ಮಾಡಿದ್ನಾ ಅವನು ದುಡ್ಡು ಕೇಳೋದು ಈ ರೀತಿ ಡಿಜೆ ಫ್ರೆಂಡ್ಸ್ ಅವ್ರನ್ನ ಅವ್ರ ಹಿನ್ನೆಲೆ ಏನು ಗೊತ್ತಿರೋದಿಲ್ಲ ದುಡ್ಡು ಇದೆ ಇವ್ರ ಹತ್ರ ಇದೆ ಇರುತ್ತೆ ಸಾಕಲ್ಲ ಈಗ ನಮ್ಮ ಇವರು ಸರ್ ಒಬ್ರು ಹೇಳಿದ್ರು ಅದು 97 ಲಕ್ಷ ಈಗ ಮತ್ತೆ ಮತ್ತೋರ್ವ ಸುಕನ್ಯಾ ಫ್ರೆಂಡ್ ಲೈನ್ ಅಲ್ಲಿ ಇದ್ದಾರೆ ನವೀನ್ ನಮಸ್ತೆ ನವೀನ್ ನಮಸ್ಕಾರ ಮೇಡಮ್ ಎಸ್ ಮಾತನಾಡಿ ಸರ್ ಮೇಡಮ್ ನನಗೆ ಆಲ್ಮೋಸ್ಟ್ ಒಂದು 8 ವರ್ಷದಿಂದ ಪರಿಚಯ ಸುಕನ್ಯಾ ಸುಕನ್ಯಾ ಹೇಗ್ ಪರಿಚಯ ಸರ್ ಸಾಮಾಜಿಕ ಜಾಲತಾಣನ ಅಥವಾ ಇಲ್ಲ ನಾವು ಒಂದು ಲೂಸ್ ಮಾರ್ ಯೋಗಿದು ಒಂದು ಅಭಿಮಾನಿ ಸಂಘ ಐತ್ ನಮ್ದು ಆಲ್ ಇಂಡಿಯಾ ಲೂಸ್ ಮಾರ್ ಯೋಗಿ ಫ್ಯಾನ್ಸ್ ಅಂತ ಅದ್ರಲ್ಲಿ ನಾನು ರಕ್ಷಿತ್ ಅಂತ ಇದ್ದಾನೆ ಇನ್ನೊಬ್ಬ ಇದ್ದಾನೆ ಅವನ ಹೆಸರು ಬೇಡ ಓಕೆ ಆಲ್ಮೋಸ್ಟ್ ಒಂದು 7-8 ಜನ ಇದ್ರಿ ಅದ್ರಲ್ಲಿ ಇವರು ಪರಿಚಯ ಇನ್ನೊಂದು ಇಂಚರ ಅಂತ ಇದ್ದಾಳೆ ಎಲ್ಲರೂ ಹುಡುಗಿರು ಪರಿಚಯ ಇದ್ರಿ ಅದು ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸ್ ಆಗಿದ್ರಿ ಅದು ಇವ್ಳು ಮಾತ್ರ ಸ್ವಲ್ಪ ಅವಳ ಬಗ್ಗೆ ಅಭಿಪ್ರಾಯ ಗೊತ್ತಿತ್ತು ನಮ್ಗೆ ಹಿಂಗಿದೆ ಅವ್ಳ ಕ್ಯಾರೆಕ್ಟರ್ ಹಿಂಗೆ ಅಂತ ಗೊತ್ತಿತ್ತು ಏನ್ ಮಾಡ್ಬೇಕಂದ್ರೆ ನಾವ್ ಬಿಟ್ಬಿಡ್ರಿ ಬಹಳ ಸವಾಸ ಬಹಳ ಅಂತ ಬಿಟ್ರಿ ಅವಾಗ ಫೋನ್ ಮಾಡೋದು ಅರ್ಜೆಂಟ್ ಎಮರ್ಜೆನ್ಸಿ ಒಂದು 100 ರೂಪಾಯಿ ರೀಚಾರ್ಜ್ ಮಾಡು ಒಂದ್ 500 ರೂಪಾಯಿ ರೀಚಾರ್ಜ್ ಮಾಡು ನನಗೆ ಹೊರಗಡೆ ಇದೀನಿ ಇಲ್ಲಿ ಬರ ನನ್ಗೆ ಬಸ್ಗೂ ಟಿಕೆಟ್ ಇಲ್ಲ ಒಂದ್ 500 ರೂಪಾಯಿ ಟ್ರಾನ್ಸ್ಫರ್ ಮಾಡು 1,000 ಟ್ರಾನ್ಸ್ಫರ್ ಮಾಡು ಆಲ್ಮೋಸ್ಟ್ ಹತ್ರ ಹೇಳಿ ಒಂದ್ 8,000 ಮೇಲವರು ಕಿತ್ತಿದ್ದಾಳೆ ಮೇಡಮ್ ನಿಮ್ ಹತ್ರ ಹೌದು ಆಲ್ಮೋಸ್ಟ್ ರೀಸೆಂಟ್ ಒಂದು 3 ವರ್ಷ ಹಿಂದೆ ಇಲ್ಲ ಫೋನ್ ಮಾಡ್ತೀನಿ ಫೋನ್ ಪಿಕ್ ಮಾಡಲ್ಲ ತಿಂಗಳಿಗೆ ಒಂದ್ ನಂಬರ್ ಚೇಂಜ್ ಮಾಡ್ತಾಳೆ ಇದು ನಿಖಿಲ್ ಸರ್ ಹೇಳಿದೀನಿ ನಾನು ಇದ್ರ ಬಗ್ಗೆ ಅವ್ರನ್ನ ಮಾತಾಡಿದೆ ನಾನು ಇದ್ರ ಬಗ್ಗೆ ನನಗೆ ಮೊನ್ನೆ ಆಕ್ಸಿಡೆಂಟ್ ಆಯ್ತು ಅದಕ್ಕೋಸ್ಕರ ನಾನು ಕಂಪ್ಲೇಂಟ್ ಕೊಡಕ್ಕೂ ಬರಕ್ ಆಗಿಲ್ಲ ಇಲ್ಲಾಂದ್ರೆ ನಾನು ಬಂದ ಜೊತೆಲಿ ಕಂಪ್ಲೇಂಟ್ ಕೊಟ್ಟಿರ್ತಾ ಇದ್ದೆ ಆಲ್ಮೋಸ್ಟ್ 8,000 ಮೋಸ ಮಾಡಿದಾಳೆ ಮೊನ್ನೆ ಫೋನ್ ಮಾಡಿದೆ ಅಟೆಂಡ್ ಮಾಡಿದ್ಲು ನವೀನ್ ನನ್ನ ತಪ್ಪಗಿದ್ದೀನಿ ದುಮ್ಮು ಅಂತ ಕರಿತಿದ್ಲು ಸುಕ್ಕು ಎಲ್ಲಿದೆ ಸುಕ್ಕು ಏನಮ್ಮ ಅಮೌಂಟ್ ಇವತ್ತು ಕೊಟ್ಟು ನಾಳೆ ಕೊಡ್ತೀನಿ ಅಂದ್ರೆ ಇಲ್ಲ ಅಮೌಂಟ್ ಹಾಕಿದ್ದೆ ನಿನ್ಗೆ ಬಂದಿರ್ಬೇಕು ನೋಡು ಅವ್ರನ್ನ ಕೇಳು ಇವ್ರನ್ನ ಕೇಳು ಇದನ್ನೇ ಕತೆ ಕತ್ತಾನೆ ಇದ್ದಾಳೆ ಅವಾಗಿಂದ ಇವಾಗ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾಳೆ ಏನ್ ಮಾಡೋದು ಒಂದು ಗೊತ್ತಿಲ್ಲ ನಿಖಿಲ್ ಸರ್ ಅಂದ್ರೆ ನಾನು ಕೊಡ್ತೀನಿ ಪಾಪ ಕಂಪ್ಲೇಂಟ್ ಕೊಡೋಣ ಅವರೇ ಈಸ್ ಕೊಡ್ತಾರೆ ಬೇರೆಯವ್ರು ನಮ್ಗೆ ಕೊಟ್ಟಿಲ್ಲ ಅಂದ್ರೆ ಬೇರೆಯವ್ರು ಮೋಸ ಹೋಗ್ಬಾರ್ದು ಆಲ್ರೆಡಿ ಇಷ್ಟು ಜನ ಮೋಸ ಹೋಗಿದ್ದೀರಿ ಮುಂದೆ ನಿಮ್ಮಂತವ್ರು ಮೋಸ ಹೋಗ್ಬಾರ್ದು ಅನ್ನುವಂತ ವಿಚಾರ ಎಸ್ ಅವ್ಳು ಯಾವ್ದೋ ಒಂದೇ ನಂಬರ್ ಇದ್ರೆ ಒಂದ್ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡೋಣ ತುಂಬಾ ನಂಬರ್ ಇದೆ ನಂಬರ್ ಚೇಂಜ್ ಮಾಡ್ತಾರೆ ಒಬ್ಬರ 3 ಸಾವಿರ ಬಂತ 5 ರೂಪಾಯಿ ಕೊಟ್ಟು ಸಿಮ್ ಕಾರ್ಡ್ ತಗೊಳ್ಳೋದು ಫ್ರೀ ಆಗಿ ಸಿಗ್ತಾ ಇದೆಯಲ್ಲ ಈಗ ಜಿಯೋ ಬೇರೆ ಆಫರ್ ಬಿಟ್ಬಿಟ್ಟು ಸಿಕ್ಕಾಪಡೆ ಫ್ರೀ ಆಗಿ ಸಿಗ್ತಾ ಇದೆ ಪ್ರವೀಣ್ ಏನ್ ಮುಂದೆ ನೀವು ತುಂಬಾ ಈಗ ಬೇಸರದಲ್ಲಿದ್ದೀರಿ ಗೊತ್ತಾಗ್ತಾ ಇದೆ ಆಕ್ಚುಲಿ ನಾ ಇಲ್ಲಿ ಬಂದಿರೋದು ಏನ್ ತಮಾಷೆ ಮಾಡಕ್ಕೇನು ಬಂದಿಲ್ಲ ಮುಂದೆ ನಿಮ್ಗೆ ಯಾರಿಗೂ ಆಗಬಾರ್ದು ಅಂತ ನನ್ನ ಫ್ರೆಂಡ್ಸಿಗೆ ಹೇಳ್ತಾ ಇದ್ದೀನಿ ಇಲ್ಲಿ ನಗಾಡೋ ವಿಷಯ ಅಲ್ಲ ಇದು ನೆಕ್ಸ್ಟು ಇನ್ನೊಬ್ರಿಗೆ ಯಾರೂ ಆಗಬಾರ್ದು ಯಾವ್ದಾರು ಒಂದು ತಾಯಿನೂ ನೋಡ್ತಾ ಇರ್ತಾರೆ ಒಬ್ರು ಇದನ್ನ ನನ್ನ ಮಗನ ಹಿಂಗೆ ಆಗಬಾರ್ದು ಅನ್ನೋ ಒಂದು ಮೆಸೇಜಿಗೋಸ್ಕರ ಬಂದೀನಿ ನಂದು ಬೇಳೆ ಬೇಯಿಸ್ಕೊಳಕ್ಕೇನು ನಾನೇನು ಬಂದಿಲ್ಲ ಒಂದು ಒಳ್ಳೆ ರೀತಿ ನಿಮಗೆ ಹೇಳಕ್ಕೆ ಬಂದೀನಿ ಹೊರತು ಅದ್ರ ಬಗ್ಗೆ ನನ್ನ ಬಗ್ಗೆ ಎಲ್ಲ ಮಾತಾಡಿ ಗೇಲಿ ಮಾಡೋದು ಅದೆಲ್ಲ ಬೇಕಾಗಿಲ್ಲ ಅನ್ಸುತ್ತೆ ಇವ್ರ ಮೇಲೇನೆ ಒಂದು ಕಾಮಿಡಿ ಮಾಡುವಂತ ಅಗತ್ಯ ಇಲ್ಲ ಯಾಕಂದ್ರೆ ತುಂಬಾ ಮುಗ್ಧ ಜೀವ ಅದು ಅದಕ್ಕೂ 100 ರೂಪಾಯಿ ಕೊಡಲ್ಲ ಭಿಕ್ಷುಕರಿಗೆ ಇಲ್ಲಿ ದುಡ್ಡು ಕೊಡಲ್ಲ ಅಂತದ್ರಲ್ಲಿ ಮಾನವೀಯತೆ ತಾಯಿ ಹುಷಾರಿಲ್ಲ ಹೇಳ್ತೀನಿ ಎಲ್ಲ ಕೇಳ್ತಾರೆ 95,000 ಏನಕ್ಕೆ ಕೊಟ್ಟಿ ಹಂಗೆ ಹಂಗೆ ಅಂತ ಮಾತಾಡ್ತಾರೆ ಬಟ್ ನಾನು ಹೇಳ್ತಾ ಇರೋದು ನೆಕ್ಸ್ಟ್ ನೀವು ಕೊಡಬೇಡಿ ಅನ್ನೋಕ್ಕೋಸ್ಕರ ಬಂದಿರೋದು ಅಷ್ಟೇ ಹೊರತು ನಾನು ಬಕ್ರ ಆಗಿ ಹೌದು ಒಪ್ಕೊಂತೀನಿ ಬಟ್ ನೀವು ಆಗಬೇಡಿ ಅನ್ನೋ ಹೇಳಕ್ಕೆ ನಾ ಇಲ್ಲಿ ಬಂದಿರೋದೆ ಹೊರತು ಮತ್ತೇನಕ್ಕೂ ಅಲ್ಲ ಅವ್ರು ಆಲ್ರೆಡಿ ಮೋಸ ಹೋಗಿದ್ದಾರೆ ಮತ್ತೆ ಇನ್ಯಾರು ಮೋಸ ತಮಾಷೆ ಮಾಡೋದಲ್ಲ ಈಗ ಈ ವಿಷಯ ಗೊತ್ತಾದ್ಮೇಲೆ ನಿಮ್ಮ ಮನೆಯವ್ರು ಏನ್ ಹೇಳ್ತಿದ್ದಾರೆ ಮನೆ ಕಡೆ ಪೇರೆಂಟ್ಸ್ ಏನ್ ಹೇಳ್ತಾರೆ ನಿಮ್ದು ಗೊತ್ತಿಲ್ಲ ಆಕ್ಚುಲಿ ನಾ ಮನೆಯಲ್ಲೂ ಹೇಳಲಿಲ್ಲ ಇದು ಯಾಕಂದ್ರೆ ಈಗ ನಂತರನೇ ಎಷ್ಟೋ ಜನ ಕೊಟ್ಟಿದ್ದಾರೆ ಎಲ್ಲರಿಗೂ ಇದೇ ಪ್ರಾಬ್ಲಮ್ ಇರೋದು ಅವ್ರ ಮನೆಗೆ ಗೊತ್ತಾದ್ರೆ ಈಗ ಮುಖ ತೋರಿಸಿದ್ರೆ ಅವರಿಗೆ ಪ್ರಾಬ್ಲಮ್ ಆಗುತ್ತೆ ಮಾರನೇನ ಏನಂತಾರೆ ಎಲ್ಲರೂ ಜನರು ನೋಡಿ ನಮ್ಮನ್ನ ನಗಾಡ್ತಾರೆ ಏ ಇವನ್ ಯಾವನ್ ಮರ ಒಂದು ಹುಡುಗಿಗೆ 95,000 ಕೊಟ್ಟಿ ಅಂತ ಎಲ್ಲ ನಗಾಡ್ತಾರೆ ಅದಕ್ಕೆ ಯಾರು ಬಂದಿಲ್ಲ ನಾ ಹೇಳೋ ಪ್ರಕಾರ ತುಂಬಾ ಜನ ಹತ್ರ ಇಸ್ಕೊಂಡಿದ್ದಾಳೆ ನನ್ನ ಹತ್ರ 95,000 ಆಗಿರ್ಬೋದು ಕೆಲವರು 5 ಲಕ್ಷ 1 ಲಕ್ಷ ಆತರ ಎಲ್ಲ ಇಸ್ಕೊಂಡಿದ್ದಾಳೆ ಬಟ್ ಯಾರು ಇಲ್ಲಿ ಎದುರುಗಡೆ ಬರ್ತಾ ಇಲ್ಲ ಅಷ್ಟೇ ಹೊರತು ಮುಖ್ಯ ನಿಮ್ಮ ಮರ್ಯಾದೆ ಅವಳು ಅದನ್ನೇ ವೀಕ್ನೆಸ್ ಆಗಿ ತಿಳ್ಕೊಂಡು ಎಲ್ಲರ ಹತ್ರ ಆಟ ಆಡ್ತಿದ್ದಾಳೆ ಅವ್ರ ಮರ್ಯಾದೆ ಹೋಗತ್ತನ್ನೋಕ್ಕೋಸ್ಕರ ಅವ್ರು ಬರ್ತಾ ಇಲ್ಲ ಬಟ್ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ
ಅದು ಕೊಟ್ಟಿನ 4 ತಿಂಗಳಾಯ್ತು ಇದುವರೆಗೂ ಏನೂ ಆಗಿಲ್ಲ ಅವಳು ಪೊಲೀಸರಿಗೂ ಕಾಗೆ ಹಾಕ್ತಾ ಇದ್ದಾಳೆ ನಾ ಬರ್ತೀನಿ ನಾಳೆ ಬರ್ತೀನಿ ಈ ಬರ್ತೀನಿ ಅಂತ ಹೇಳಿ ಪೊಲೀಸರು ರಿಯಾಕ್ಟ್ ಮಾಡ್ತಿಲ್ವಾ ಫೋನ್ ಮಾಡಿದ್ರೆ ಬರ್ತೀನಿ ಬರ್ತೀನಿ ಅವರು ಫೋನ್ ಮಾಡಿ ರಿಸೀವ್ ಮಾಡ್ತಾಳೆ ಬರಲ್ಲ ರಿಸೀವ್ ಮಾಡ್ತಾಳೆ ಬರ್ತೀನಿ ಅಂತ ಸಂಜೆ 6 ಗಂಟೆಗೆ ಇಲ್ಲ ನಾಳೆ ಬೆಳಗ್ಗೆ ಹಿಂಗೆ ಹೇಳ್ತಾ ಇರೋದು ಸಿಗಲ್ಲ ಕೈ ಖಂಡಿತ ಸಿಗಲ್ಲ ಅವಳು ದುಡ್ಡು ಬೇಕಷ್ಟೇ ಆ ದಿನದ ಅವಶ್ಯಕತೆಗೆ ತಕ್ಕ ಹಾಗೆ ಅವಳಿಗೆ ದುಡ್ಡು ಬೇಕು ದುಡ್ಡನ್ನ ಕೊಟ್ಟವರು ಏನು ಮಾಡ್ತಾರೆ ಅಂದ್ರೆ ಈ ತರ ಬಂದು ಕೂತ್ಕೊಂಡ್ರೆ ಗೇಲಿ ಮಾಡ್ತಾರೆ ಖಂಡಿತ ಬಟ್ ಇಲ್ಲಿ ಗೇಲಿ ಮಾಡುವಂತ ಅವಶ್ಯಕತೆ ಇಲ್ಲ ಸರಿ ಅಪ್ಪ ಆಯ್ತು ಇಲ್ಲಿ ಕೊಟ್ಟಿರೋರು ಬಕ್ರಾಗಳೇ ದಡ್ರು ಹೌದು ನೀವ್ ಆಗಬೇಡಿ ತುಂಬಾ ಜನ ಸಾಕಷ್ಟು ಜನ ಇದ್ದಾರೆ ಇದರಲ್ಲಿ ಅವರ ಫ್ರೆಂಡ್ಸ್ ಹೇಳ್ತಾರೆ ಯಾರು ರಾಕೇಶ್ ದೌಡ ನಮ್ಮ ಫ್ರೆಂಡ್ಸ್ ಹೇಳ್ತಾರೆ ಪಕ್ಕ ಮಾಡ್ತಾರೆ ಹಿಂಗ್ ಮಾಡ್ತಾರಂತೆ ಅವರ ಜೊತೆಗೆ ಆಗಿದ್ದಾರೆ ಕಟ್ಟಡದಲ್ಲ ನಾನು ಫ್ರೆಂಡ್ಸ್ ಗೆ ಹೇಳ್ತಾ ಇದೀನಿ ನೆಕ್ಸ್ಟ್ ನಿಮ್ಮ ಫ್ರೆಂಡ್ ಆಗಲಿ ಇಲ್ಲ ನಿಮ್ಮ ಸಂಬಂಧಿಕರಾಗಲಿ ಯಾರು ಕೊಡಬಾರದು ಅನ್ನೋ ಕಾರಣಕ್ಕೋಸ್ಕರ ನಾನು ಇಲ್ಲಿ ಬಂದಿರೋದು ಅಷ್ಟೇ ಅದನ್ನ ಫಸ್ಟ್ ತಿಳ್ಕೊಳ್ಳಿ ಯಾರಿಗೂ ನೀವು ಒಳ್ಳೇದ್ ಬಯಸಿಲ್ಲ ಅಂದ್ರೂ ಪರವಾಗಿಲ್ಲ ಕೆಟ್ಟದ್ ಮಾತ್ರ ಬಯಸಬೇಡಿ ಯಾರಿಗೂ ಅದ್ರ ಫ್ರೆಂಡ್ ಆದ್ರೆ ಫ್ರೆಂಡಿಗೆ ಸಪೋರ್ಟ್ ನಿಲ್ಲಿ ಅದನ್ನ ಬಿಟ್ಟು ಈ ತರ ಅಪಹಾಸ್ಯ ಮಾಡ್ಕೊಂಡು ಕೂರೋದಲ್ಲ ಹೌದು ಈಗ ನಾವೆಲ್ಲ ವಿಷಯನ ಏನು ನಾವು ಬಂದಲ್ಲ ಮುಂದಕ್ಕೆ ಇವನ್ ಮೇಲೆ ಅಪವಾದ ಬಂದು ಯಾರು ರಾಕೇಶ್ ಗೌಡ ಯಾರು ಗೊತ್ತಿಲ್ಲ ಇವನ್ ಶರ್ಟ್ ನೋಡ್ಕೊಂಡು ಹೇಳ್ತಾನೆ ಅವನು ನೀನು ಇದ್ ಮಾಡಿದೆ ಅಂತ ಅವನಷ್ಟೇ ಗೊತ್ತಿಲ್ಲ ನಾನು ಹೇಳ್ದೆ ಯಾರು ಕೊಡಕ್ ಹೋಗ್ಬಿಡಿ ದುಡ್ಡು ಅಂತ ನನ್ನ ಬಗ್ಗೆ ಇವ್ರ ಬಗ್ಗೆ ಅಪವಾದ ಬರ್ತಿದ್ರೆ ಬಟ್ ಯಾರಾದ್ರೂ ನೆಗೆಟಿವ್ ಕಮೆಂಟ್ ಮಾಡಿದ್ರೆ ಅದನ್ನ ಡಿಲೀಟ್ ಮಾಡ್ತಾರೆ ಅವ್ರನ್ನ ಅನ್ಬ್ಲಾಕ್ ಮಾಡ್ತಾರೆ ಬ್ಲಾಕ್ ಮಾಡ್ಬಿಡ್ತಾರೆ ಬ್ಲಾಕ್ ಎಲ್ಲಾರನ್ನೂ ಬ್ಲಾಕ್ ಮಾಡಿರೋದೇ ಯಾರ್ಯಾರು ದುಡ್ಡು ಕೇಳ್ತಾರೆ ಬ್ಲಾಕ್ ಸಿಂಪಲ್ ಅವ್ರದ್ದು ಪ್ರೊಫೈಲ್ಗೆ ಹೋಗೋದು ಅಳ್ತಾ ಕೂತ್ಕೊಳ್ಳೋದು ಅಳ್ತಾ ಕೂತ್ಕೊಳ್ಳೋದು ಈ ತರ ಯಾರಾದ್ರು ಪ್ರಶ್ನೆ ಕೇಳ್ತಾರೆ ಅವಾಗ ಏನಾಯ್ತು ನಿನಗೆ ಅಂತ ಅಮ್ಮಂಗು ಸ್ವಲ್ಪ ಹಾಕ್ಬಿಡು ಅವ್ರು ಹಾಕ್ತಾರೆ ಏನಂದ್ರೆ ಅಳೋದು ಕರೆಯೋದು ಮುಟ್ಟೆ ಏನೋ ಒಂದು ಕರುಣೆ ಅಂತ ಫ್ರೆಂಡ್ಸ್ ಇದ್ರೆ ಅಂದ್ರೆ ಕರುಣೆ ತೋರಿಸೋದು ಸೆಕೆಂಡ್ ಅವ್ರ ತಾಯಿ ಇಟ್ಬಿಡ್ತಾರೆ ನಮ್ ತಾಯಿ ಫೋಟೋ ಕಳಿಸ್ಬೋದು ಅದೊಂದು ಫೋಟೋ ಸೆಂಡ್ ಮಾಡ್ತಾ ಇದಾರೆ ಕೈ ಮುರಿದೋಗಿದೆ ಕಾಲ್ ಮುರಿದೋಗಿದೆ ಅಂತ ಆಕ್ಸಿಡೆಂಟ್ ಲೆಕ್ಕಗಳು ಅದೆಲ್ಲ ಅದೇನೋ ಪೇಪರ್ ಸುತ್ಕೊಂಡು ಹಂಗೆ ಫೋಟೋ ಕಳಿಸಿ ಇಲ್ಲೊಂದು ಸ್ವಲ್ಪ ಬ್ಯಾಂಡೆಡ್ ಅಲ್ಲಿ ಹಾಕೊಂಡು ಫೋಟೋಗಳು ಇನ್ನೊಂದು ವಿಷಯ ಒಂದ್ ಸರಿ ಜನ ಕೊಡ್ತಾರೆ ಎರಡ್ ಸರಿ ಕೊಡ್ತಾರೆ ಪದೇ ಪದೇ ಯಾರು ಯಾಕೆ ಅಂದ್ರೆ ನಾನ್ ಕೊಟ್ಟಿರೋದು ಮಂಜೆ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರು ಕೊಟ್ಟಿರೋದು ಇವ್ರು ಗೊತ್ತಿಲ್ಲ ಹಾಗೆ ಯಾರು ಓಪನ್ ಆಗಿ ಹೇಳ್ತಾರೆ ಬಟ್ ಈಗ ಎಲ್ಲರೂ ಹೆಂಗ್ ಬರ್ತಿದ್ದಾರೆ ಅಂದ್ರೆ ಹೌದು ನಮ್ದು ಹೋಗಿದೆ ಎಲ್ಲರೂ ಮುಂದೆ ಬರ್ತಿದ್ದಾರೆ ಎಕ್ಸಾಂಪಲ್ ನಮಗೆ ಕಾಲ್ ತಗೊಂತ ಇದ್ರ ಇವಾಗ ನಾವು 4 ಜನ ಬಂದಿದ್ದೀವಿ ಇವ್ರಿಗೆ ಮೋಸ ಆಗಿದೆ ಇವನ್ ಬಂದು ಅಳ್ತಾ ಇದ್ದಾನೆ ಅಷ್ಟೊಂದು ಕಣ್ಣೀರ್ ಆಗ್ತಾ ಇದೆ ಅವ್ರಿಂದ ಈಗ ನೋಡ್ಬಿಟ್ಟು 4 ಜನ ಇದ್ದಳ್ತಾ ಇದಾರೆ ಇವ್ರ 4 ಜನ ಇದ್ದೇಳ್ಬೋದಿತ್ತು ಇವ್ನು ಒಬ್ಬ ನೋಡ್ಬಿಟ್ಟು 4 ಜನ ಇದ್ದಿದ್ದಾರೆ ಅವ್ರು ಮುಂಚೆನೆ ಬರ್ಬೋದಿತ್ತು ಅವ್ರು ಬರಕ್ ಆಗಲ್ಲ ಎದ್ಕಂತ ಯಾವ್ದೋ ಒಂದ್ ಕಾರಣದಿಂದ ಎದ್ಕೊಂತಾರೆ ಅವ್ರ ಮನೆ ಗೊತ್ತಿರಲ್ಲ ಸ್ನೇಹಿತರು ಗೊತ್ತಿರಲ್ಲ ಕೆಲವರು ಹೆಸರು ಚೇಂಜ್ ಮಾಡಿ ಹೇಳ್ತಾರೆ ಬಟ್ ಅವ್ರ ಸಾಕ್ಷಿ ಇದೆ ಆ ಸಾಕ್ಷಿಗಳನ್ನ ನಮ್ಮ ಹತ್ರ ಕೊಟ್ಟಿದ್ದಾರೆ ನಾನು ಬನ್ನಿ ಸ್ಟೇಷನ್ ಕಂಪ್ಲೇಂಟ್ ಮಾಡೋಣ ಅಂದಾಗ ನಾನು ಒಬ್ಬನೇ ಹೋಗಿದ್ವಿ ಯಾರು ಬರಲಿಲ್ಲ ಇವರು ಇವ್ರ ಏರಿಯಾದಲ್ಲಿ ಕೊಟ್ಟರು ಅವ್ರ ಮುಂಚೆ ತಲಗಟ್ಟಪುರದಲ್ಲಿ ಆಗ್ಲೇ ಕೊಟ್ಟಿದ್ರು ಅದರಿಂದ ಏನು ಪ್ರಯೋಜನ ಆಗಲಿಲ್ಲ ಚಂದನ್ ಅವರೇ ಮಾನನಷ್ಟ ಮೊಕದ್ದಮೆ ಕೂಡ ಹಾಕಿದ್ದೀನಿ ನಾನು ಹಾಕಿದ್ದೀನಿ ಮಾನನಷ್ಟ ಮೊಕದ್ದಮೆ ಹೂಡಿದ್ದೀನಿ ಯಾಕಂದ್ರೆ ನಾನು ಒಂದು ಹೆಣ್ಣು ಅದರಲ್ಲೂ ನಾನೊಂದು ಸಾಂಸಾರಿಕ ಹೆಣ್ಣು ಆಗಿರ್ಬೇಕಾದ್ರೆ ಈ ಒಂದ್ ರೀತಿ ಹೇಗ್ ಮೇಡಮ್ ಬರೀತಾಳು ಅವಳು ಒಂದು ಹೆಣ್ಣಾಗಿ ಅದನ್ನ ಯೋಚನೆ ಮಾಡ್ಬೇಕಾಗಿತ್ತು ಅಲ್ಲ ಇಷ್ಟೆಲ್ಲ ಮಾಡ್ಬೇಕು ಇಷ್ಟೆಲ್ಲ ಧೈರ್ಯ ಇದೆ ಅಂದ್ರೆ ನಿಜಕ್ಕೂ ಅವರ ಬೆನ್ನೆಲುಬಾಗಿ ಖಂಡಿತ ಸೋ ಅಂಡ್ ಸೋ ಪರ್ಸನ್ಸ್ ಇದಾರೆ ಮ್ಯಾಮ್ ಅಲ್ಲಿ ಸೋ ಅಂಡ್ ಸೋ ಪರ್ಸನ್ ಇದಾರೆ ಅವಳನ್ನ ಬೂಸ್ಟ್ ಮಾಡ್ತಾ ಇದಾರೆ ಮತ್ತೆ ಅವಳಿಗೆ ಇನ್ನೊಂದ್ ಏನಂತ ಅಂದ್ರೆ ಇವ್ರು ನನ್ನನ್ನು ಏನೂ ಮಾಡಕ್ ಆಗಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್ ಲೆವೆಲ್ ಅವಳಲ್ಲಿದೆ ಆದ್ರೆ ಅವಳಿಗೆ ಗೊತ್ತಿಲ್ಲ ನಾನೇನು ಅಂತ ನಿಜವಾಗ್ಲೂ ನಾನು ಅವಳಿಗೆ ತೋರಿಸ್ತೀನಿ ನಾನೇನು ಅಂತ ಲೈಫ್ ಲಾಂಗ್ ನೆನೆಸ್ಕೊಬೇಕು ಮ್ಯಾಮ್ ಅವಳು ಒಂದ್ ಮಾತು ಹೇಳೋದು ಸುಳ್ಳು ಹೇಳಿದ್ರೆ ಕುಳ್ಳರು ನಂಬಾರ್ದು ಅಂತ ಹೇಳಿ ನಿಜ ಅನ್ಸುತ್ತೆ ನಿಜ ಕರೆಕ್ಟಾಗಿ ಹೇಳಿದ್ರ ಮಾತು ಮ್ಯಾಮ್ ಈಗ ಅವರೊಬ್ರು ಹೇಳಿದ್ರು 90 ಲಕ್ಷ ಮೋಸ ಮಾಡಿದಾರಂತೆ ವಿಧಾನಸೌಧದಲ್ಲಿ ಯಾರೋ ಒಬ್ರು ಗೊತ್ತಿದ್ದಾರೆ ಅಂತೇಳಿ ಯಾವ್ದೋ ಒಂದಷ್ಟು ಬಡಾವಣೆಗಳು ಮಾಡಿಸ್ಕೊಡ್ತೀನಿ ಅಂತ ದುಡ್ಡು ತಗೊಂಡು 90 ಲಕ್ಷ ಮೋಸ ಮಾಡಿದ್ದಾರೆ ಅಂತ ಅಂದ್ರೆ ಇದೆಲ್ಲ ಹೇಗ್ ಮ್ಯಾಮ್ ಇದೆಲ್ಲ ಹೇಗೆ ಮುಂದೆ ಏನಿದ್ರು ಇದ್ರದ್ದು ಮುಂದೆ ಏನು ಕೊನೆನೇ ಇಲ್ವಾ ನಿಜಕ್ಕೂ ಅವರ ದುಡ್ಡಿನ ಅನಿವಾರ್ಯ ಪರಿಸ್ಥಿತಿ ಇದ್ದಂತವ್ರಿಗೆ ಯಾರು ಕೂಡ ಸಹಾಯ ಮಾಡೋದಿಲ್ಲ ಅಂತ ಇಲ್ಲ ಮ್ಯಾಮ್ ನಾನೊಂದು ಎನ್ಜಿಒ ಮೇಡಮ್ ನಾನೊಂದು ಎನ್ಜಿಒ ನಡೆಸ್ತಾ ಇದ್ದೀನಿ ಕಳೆದ ಒಂದು 2-3 ತಿಂಗಳಿಂದ ಬಡ ವಿದ್ಯಾರ್ಥಿಗಳಿಗೆ ಅಂತೇಳಿ ಫ್ರೀ ಎಜುಕೇಶನ್ ಕೊಡಿಸ್ತಾ ಇದೀವಿ 10 ಮಕ್ಕಳನ್ನ ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಹಾರಿಸ್ಕೊಂತಾ ಇದೀವಿ ಆ ಮಕ್ಕಳಿಗೆ ಬಾಮ್ಮ ನಾನ್ ಕೊಡ್ತೀನಿ ಅಂತ ಮುಂದೆ ಬರೋರು ಯಾರೊಬ್ರು ಇಲ್ಲ ಇವತ್ತು ನಾನೊಬ್ಳು ಇವತ್ತು ನಾನು ಫೇಸ್ಬುಕ್ ಅಲ್ಲಿ ಹಾಕಿದ್ದೀನಿ ಎಲ್ಲಾ ಕಡೆ ಹಾಕಿದ್ದೀನಿ ಎಲ್ಲಾ ಕಡೆ ನಮ್ದು ಹರಿದಾಡ್ತಾ ಇದೆ ಯಾರಾದ್ರೂ ಒಬ್ರು ಬಾಮ್ಮ ನಾನ್ ಕೊಡ್ತೀನಿ ನೀನ್ ಮಾಡಮ್ಮ ಮಗುಗೆ ಒಬ್ರು ಮುಂದೆ ಬರ್ತಾ ಇಲ್ಲ ಒಂದ್ ಹುಡುಗಿ ಮುಖ ನೋಡ್ಕೊಂಡು ಅವ್ಳು ದುಡ್ಡು ಕೇಳ್ತಾಳೆ ಅಮ್ಮಂಗೆ ಇಲ್ಲ ಕೈ ಮುಗಿದೋಗಿದೆ ಚಂದನ್ ಅವರೇ ನಮ್ಮ ಕಾಳಜಿನೂ ಕೂಡ ಇದೆ ಇಲ್ಲಿಗೆ ನಿಲ್ಬೇಕು ಮುಂದೆ ಮತ್ತಷ್ಟು ಜನ ಮೋಸ ಹೋಗ್ಬಾರ್ದು ಅನ್ನುವಂಥದ್ದೆ ಚಂದನ್ ಅವರೇ ನಿಖಿಲ್ ಅವರೇ ಮಂಜುನಾಥ್ ಅವರೇ ಒಂದಂತೂ ಸ್ಪಷ್ಟ ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡುವ ಇಂತಹ ಜನಗಳು ಇದ್ದೇ ಇರ್ತಾರೆ ಅನ್ನುವಂತಹ ಮಾತು ಇದು ಇಲ್ಲಿಗೆ ನಿಲ್ಬೇಕು ಮತ್ತಷ್ಟು ಜನ ಮೋಸ ಹೋಗದೆ ಇರಲಿ ಅನ್ನುವಂತಹ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಈಗ ಒಂದು ಚಿಕ್ಕ ಬ್ರೇಕ್ ಇರುತ್ತೆ ಬ್ರೇಕ್ನ ನಂತರ ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ನಮಸ್ಕಾರ